ನಮಸ್ಕಾರ ಎಲ್ಲ ಕ್ಲಾಸಿಕ್ ಎಜುಕೇಷನ್ ವೀಕ್ಷಕರಿಗೆ ನಮಸ್ಕಾರ. ಬಹಳ ವಿಶೇಷವಾಗಿ ಇವತ್ತು ಒಂದು ಕಾರ್ಯಕ್ರಮ, ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮ. ನಿಮಗೆ ಗೊತ್ತಿದೆ, ಒಂದು ನೌಕರಿ ತಗೊಳ್ಳೋದಷ್ಟು ಕಷ್ಟ ಇದೆ. ಬಹಳಷ್ಟು ಜನ ಯುವಕರು ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಎಕ್ಸಾಮಿನೇಷನ್ಸ್ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಬಟ್ ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ಇಂಜಿನಿಯರ್ ಪದವೀಧರ ಬಿ ಇ ಸಿವಿಲ್ ಮಾಡಿಕೊಂಡು ಒಂದು ಉನ್ನತವಾದಂಥ ಹುದ್ದೆ, ಅದು ಏನಂದರೆ ಅಸಿಸ್ಟೆಂಟ್ ಎನ್ವೈರನ್ಮೆಂಟ್ ಆಫೀಸರ್ ಅನ್ನೋಂಥ ಒಂದು ಹುದ್ದೆ, ಅದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿರುವಂಥ ಒಂದು ವಿಶೇಷವಾದಂಥ ಹುದ್ದೆ. ಒಬ್ಬರು ವಿದ್ಯಾರ್ಥಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಿ ಇ ಸಿವಿಲ್ ಮಾಡಿಕೊಂಡು ಈ ಒಂದು ಹುದ್ದೆಯನ್ನು ಪಡ್ಕೊಂಡಿದ್ದಾರೆ. ಇದು ಒಂದೇ ಹುದ್ದೆ ಅಲ್ಲ, ಎರಡು ಮೂರು ಹುದ್ದೆಗಳನ್ನು ಅವರು ಪಡ್ಕೊಂಡಿದ್ದಾರೆ. ಸೊ ಈಗ ಅವರೊಂದಿಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಅವರೊಂದಿಗೆ ಏನಂದರೆ ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರು ಈ ಒಂದು ಕಾರ್ಯಕ್ರಮ ನೋಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದು 2022 ತಾವೆಲ್ಲ ಬಹಳಷ್ಟು ಒಂದು ಉತ್ಸುಕದಲ್ಲಿ ಇದ್ದೀರಿ, ಏನಾದರೂ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ತವಕದಲ್ಲಿ ತಾವೆಲ್ಲ ಇದ್ದೀರಿ. ಬಟ್ ಒಟ್ಟಾರೆ ಪೇಷನ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪೇಷನ್ಸ್ ಆ್ಯಂಡ್ ಸೈಲೆನ್ಸ್ ಗಿವ್ಸ್ ಅ ಬ್ಯೂಟಿಫುಲ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ತಾವು ಏನಂದರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ತಮ್ಮ ಹತ್ರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಹಾರ್ಡ್ ವರ್ಕ್ ಆ್ಯಂಡ್ ಕಮಿಟ್ಮೆಂಟ್, ಈ ಮೂರು ಕ್ವಾಲಿಟೀಸ್ ಡಾಕ್ಟರ್ ಎ ಪಿ ಜೆ ಅವರು ಹೇಳುವ ಹಾಗೆ ಸೆಲ್ಫ್ ಕಾನ್ಫಿಡೆನ್ಸ್, ಹಾರ್ಡ್ ವರ್ಕ್ ಆ್ಯಂಡ್ ಕಮಿಟ್ಮೆಂಟ್, ಈ ಮೂರು ಸಂಗತಿಗಳು ನಿಮ್ಮಲ್ಲಿತ್ತಂದರೆ ನೀವು ಏನೆಲ್ಲ ಸಾಧನೆ ಮಾಡ್ಬೋದು. ಈ ಒಂದು ಮೂರು ಅಂಶಗಳು ನಮ್ಮ ಸಂತೋಷ್ ಬಿರಾದರ್, ಈಗೇನು ಅಸಿಸ್ಟೆಂಟ್ ಕಂಟ್ರೋಲ್ ಎನ್ವೈರನ್ಮೆಂಟ್ ಆಫೀಸರ್ ಆಗಿದ್ದಾರೆ, ಅವ್ರ ಹತ್ರ ಈ ಎಲ್ಲ ಕ್ವಾಲಿಟೀಸ್ ಇದೆ ಮತ್ತು ಅವರೊಂದು ಸಾಧನೆ ಮಾಡಿದ್ದಾರೆ. ಅವರನ್ನು ನಿಮಗೆಲ್ಲ ಪರಿಚಯ ಮಾಡಿಸೋಣ ಅಂತ ತಿಳ್ಕೊಂಡು ಇವತ್ತು ಅವ್ರಿಗೆ ಇನ್ವೈಟ್ ಮಾಡಿದ್ದೀವಿ. ಸೊ ನಮಸ್ಕಾರ ಸಂತೋಷ್ ಬಿರಾದರ್ ಸರ್. ಸೊ ಇವತ್ತು ನಮ್ಮ ಎಲ್ಲ ವೀಕ್ಷಕರಿದ್ದಾರೆ, ಅವರೆಲ್ಲ ಎಲ್ಲ ಗ್ರಾಜ್ಯುಯೇಟ್ಸ್ ಆ್ಯಂಡ್ ಮೋಸ್ಟ್ ಆಫ್ ದಮ್ ಆರ್ ಪೋಸ್ಟ್ ಗ್ರಾಜ್ಯುಯೇಟ್ಸ್. ಅವರೆಲ್ಲ ಬೇರೆ ಬೇರೆ ಎಕ್ಸಾಮಿನೇಷನ್ಸ್ ಪ್ರಿಪೇರ್ ಮಾಡ್ತಾಯಿದ್ದಾರೆ. ನೀವು ನಿಮ್ಮ ಅನುಭವವನ್ನು ಹಂಚ್ಕೋಬೇಕು ಅನ್ನೋಂಥ ಒಂದು ವಿಚಾರದಿಂದ ನಮ್ಮ ಕ್ಲಾಸಿಕ್ ಎಜುಕೇಷನ್ ಏನಂದರೆ ಒಂದು ವಾಹಿನಿಯಲ್ಲಿ ತಮ್ಮ ಜೊತೆಗೆ ಒಂದು ಚರ್ಚೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ತಾವು ತಮ್ಮದು ನೇಟಿವ್ ಪ್ಲೇಸದು ಸ್ವಲ್ಪ ಹೇಳಿ, ತಮ್ಮದು ಯಾವ ಏನು ಯಾವೂರು? ಸರ್, ನಮ್ಮದು ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಸರ್, ಜವರ್ಗಿ ತಾಲೂಕು ವಸ್ತಾರಿ ಅಂತೇಳಿ ಒಂದು ಸಣ್ಣ ಗ್ರಾಮ ಸರ್ ನಮ್ಮದು. ಓಕೆ, ಅಲ್ಲೇ ಅಲ್ಲಿಂದ ಬಂದಿರೋದು ನಾನು. ಇದು ಏನಂದರೆ ಏನು ಪೇರೆಂಟ್ಸ್ ಏನು ತಮ್ಮ ಏನು ಮಾಡ್ತಾರೆ ಸರ್? ನಮ್ಮ ಫಾದರ್ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಸರ್. ಓಕೆ. ಮದರ್ ಹೌಸ್ ವೈಫ್. ನಮ್ದು ಆಕ್ಚುಲಿ ಬ್ಯಾಕ್ಗ್ರೌಂಡ್ ಕೃಷಿ ಕುಟುಂಬ ಸರ್. ಕೃಷಿ ಅಗ್ರಿಕಲ್ಚರ್ ಫ್ಯಾಮಿಲಿ. ಅವ್ರ ತಂದೆ ಅವರು ಒಬ್ಬರು ಪ್ರೈಮರಿ ಸ್ಕೂಲ್ ಟೀಚರ್, ಇಬ್ಬರು ಪ್ರಾಥಮಿಕ ಶಾಲಾ ಶಿಕ್ಷಕರ ಮಗ ಇವತ್ತು ಒಂದು ಈ ಹುದ್ದೆ ಪಡ್ಕೊಂಡಿದ್ದಾರೆ ಅಂದರೆ ಅವರು ಏನೆಲ್ಲ ಒಂದು ಸಂಕಲ್ಪ ಮಾಡ್ಕೊಂಡಿದ್ದರು, ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ ಅವೆಲ್ಲನೂ ನಾವು ಕಲಿದಿದೆ. ತಾವು ಏನಂದರೆ ಸ್ಕೂಲಿಂಗ್ ಎಲ್ಲ ಎಲ್ಲಾಯಿತು ತಮ್ಮದೆಲ್ಲ? ಸರ್, ನಮ್ಮದು ಪ್ರೈಮರಿ ಆಗಿದ್ದಲ್ಲೇ ನಮ್ಮೂರಲ್ಲಿ ಗೌರ್ಮೆಂಟ್ ಸ್ಕೂಲ್ ಸರ್. ಓಕೆ. ಹೈಸ್ಕೂಲ್ ಆಗಿದ್ದು ನಮ್ಮದು ಶಾಪುರ ತಾಲೂಕು ಭೀಮರಾಯನಗುಡಿಯಲ್ಲಿ. ಓಕೆ. ಕೃಷ್ಣ ಇಂಗ್ಲೀಷ್ ಮೇಡಮ್ ಸ್ಕೂಲ್ ಅಂತ ಹೈಸ್ಕೂಲ್ ಮುಗಿದಿದ್ದು. ನಮ್ಮದು ಪಿ ಯು ಸಿ ಆಗಿದ್ದು ಗುಲ್ಬರ್ಗ ಸರೋಜ್ನಿ ಪಿ ಯು ಕಾಲೇಜ್. ಸ್ಕೂಲದ್ದೆಲ್ಲ ನಿಮ್ಮದು ಕನ್ನಡ ಮೀಡಿಯಮ್ ಅಥವಾ ಇಂಗ್ಲೀಷ್ ಮೀಡಿಯಮ್? ಇಲ್ಲ ಸರ್, ನಮ್ಮದು ಅಪ್ ಟು 6th ಕನ್ನಡ ಮೀಡಿಯಮ್. ಓಕೆ. 7th ಇಂಗ್ಲೀಷ್ ಮೀಡಿಯಮ್ ಸರ್ ನಮ್ಮದು. ಓಕೆ. ಮುಂದೆ ಪಿ ಯು ಸಿ ಸರೋಜ್ನಿ ಪಿ ಯು ಕಾಲೇಜ್ ಅಂತ ಗುಲ್ಬರ್ಗ ಸರ್. ಓಕೆ. ಅದ ರೈಟ್ ಆಗಿದೆ. ನೆಕ್ಸ್ಟ್ ಏನು ತಾವೆಲ್ಲ ಇಂಜಿನಿಯರಿಂಗ್ ಎಲ್ಲಿ ಮಾಡ್ಕೊಂಡಿದ್ರಿ? ಇಂಜಿನಿಯರಿಂಗ್ ಬಿಜಾಪುರ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜ್ ಸರ್. ಓಕೆ, ಬಿಜಾಪುರ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ. ಸೊ ತಾವು ಯಾವ ಬ್ರ್ಯಾಂಚ್ ಇಂಜಿನಿಯರಿಂಗ್ದಲ್ಲಿ? ಸರ್, ಸಿವಿಲ್ ಇಂಜಿನಿಯರಿಂಗ್. ಓಕೆ. ಸೊ ಇಂಜಿನಿಯರಿಂಗ್ ಮುಗಿಸೋ ನಂತರ ಏನು ತಮ್ಮದು ಕರಿಯರ್ ಹೇಗೆ ಇದು ಮಾಡ್ಕೊಂಡ್ರಿ? ಇಲ್ಲ ಸರ್, ಏನು ಮಾಡಲಿ, ಇಂಜಿನಿಯರಿಂಗ್ ಮುಗಿದ ತಕ್ಷಣ ಒಂದು ಕಾಂಪಿಟೇಟಿವ್ ತಲೆಯಲ್ಲಿ ಬಂತು, ಕಾಂಪಿಟೇಟಿವ್ ಫೀಲ್ಡಾಗಿ ಬರಬೇಕು ಅಂತೇಳಿ. ಹಾಗಾಗಿ ಧಾರವಾಡ ಬಂದೆ. ಧಾರವಾಡ ಬಂದು ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆದೆ. ಓಕೆ. ಒಂದು 18 IAS ಥರ್ಡ್ ಬ್ಯಾಚ್ ಅಂತ ಕ್ಲಾಸಿಕಲ್ಲಿ, ಥರ್ಡ್ ಬ್ಯಾಚ್ 2018 ಸಂಸ್ಥೆ ಕ್ಲಾಸಿಕ್ ಸಂಸ್ಥೆ ಜಾಯ್ನ್ ಆದೆ. ಜಾಯ್ನ್ ಆದೆ ಸರ್. ಜಾಯ್ನ್ ಆದ ತಕ್ಷಣ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಒಂದು ಪೇಪರ್ ಜಿ ಎಸ್ ಇರ್ತಾರೆ, ಜನರಲ್ ಸ್ಟಡಿ. ಓಕೆ. ಕ್ಲಾಸಿಕ್ಗೆ ಜಾಯ್ನ್ ಆಗಿದ್ದು ಸಿಕ್ಕಾಪಡೆ ಹೆಲ್ಪ್ ಆಯ್ತು ಸರ್ ಅದು. ಓಕೆ. ಅದರಿಂದ ನಾ ಆರಾಮ್ಸೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಕೆ ಭಾಳ ಈಸಿ ಆಯ್ತು ಸರ್. ಓಕೆ. ಹೇಗೆ ಹೇಗೆ ಗೊತ್ತಾಯ್ತು ನೀವು ಧಾರವಾಡಕ್ಕೆ ಹೀಗೆ ಬರೋದು, ಹೇಗೆ ಗೊತ್ತಾಯ್ತು ಇಲ್ಲಿ? ಇಲ್ಲ ಸರ್, ನಾನು ಕಾಂಪಿಟೇಟಿವ್ ಫೀಲ್ಡಿಗೆ ಬರಬೇಕು ಅಂತ ಮುಂಚೆಯಿಂದ ಆಸೆ ಇತ್ತು ಸರ್ ಅದು. ಓಕೆ. ಅವಾಗ ಧಾರವಾಡಲ್ಲಿ ಬಂದರೆ ಏನೋ ಸಾಧನೆ ಮಾಡ್ಬೋದು ಅಂತ ಅಂದ್ಕೊಂಡೆ. ಹಾಗಾಗಿ ಧಾರವಾಡ ಬಂದೆ ಸರ್. ಬಂದ ತಕ್ಷಣ ಕ್ಲಾಸಿಕ್ ಬಗ್ಗೆ ಕೇಳ್ಕೊಂಡೆ, ಒಳ್ಳೆ ಒಪಿನಿಯನ್ ಇತ್ತು. ಓಕೆ. ಸೊ ಹಾಗಾಗಿ ಬಂದು ಜಾಯ್ನ್ ಆದೆ ಸರ್. ಒಳ್ಳೆಯದಾಯ್ತು. ಸೊ ಇಂಜಿನಿಯರಿಂಗ್ ಓದುವಾಗ ನಿಮ್ದು ಕನಸು ಏನಂತ ಆ್ಯಕ್ಚುಲಿ ಇಂಜಿನಿಯರಿಂಗ್ ಮುಗಿಸೋಣ ಅಂತ ನಿಮ್ಮ ಟೆಕ್ನಿಕಲ್ ಫೀಲ್ಡ್ನಾಗ ಏನಾದ್ರು? ಅದೇ ಸರ್, ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಆಗಬೇಕಂತ ಇತ್ತು ಸರ್. ಓಕೆ. ಅಸಿಸ್ಟೆಂಟ್ ಇಂಜಿನಿಯರ್ ಆಗಬೇಕು, ಒಂದು ಜನರಲ್ ಸ್ಟಡಿ ಬೇಕು ಸರ್ ಅದಕ್ಕೆ. ಓಕೆ. ಫಸ್ಟ್ ಪೇಪರ್ ಜನರಲ್ ಸ್ಟಡಿ ಸರ್, 200 marks ಜನರಲ್, 200 marks ಟೆಕ್ನಿಕಲ್ ಇರುತ್ತೆ. ಓಕೆ. ಜನರಲ್ ಸ್ಟಡಿ ಕವರ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಿ ನೀವು? ಹಾಂ 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 ಸರ್. ಹಾಗಾಗಿ ನಾವು ಟೆಕ್ನಿಕಲ್ ಅಲ್ಲಿ ಪ್ರಿಪೇರ್ ಆಗಿರ್ತೀವಿ ಸರ್ ನಾಲ್ಕು ವರ್ಷ. ಓಕೆ. ಜನರಲ್ ಸ್ಟಡಿ ಏನೂ ಗೊತ್ತಿಲ್ಲ ಸರ್ ಆ ಟೈಮಲ್ಲಿ ನಮ್ಗೆ. ಹಾಗಾಗಿ ಧಾರವಾಡ ಬಂದೆ ಸರ್. ಧಾರವಾಡ ಬಂದು ಕ್ಲಾಸಿಗೆ ಜಾಯ್ನ್ ಆದ. ಜೆಇ ಆ್ಯಂಡ್ ಜೆಇ ಕಾಲ್ಫಾರ್ ಮಾಡಿದ್ರಲ್ಲ? ಹೌದು ಸರ್. ಸೊ ಅಸಿಸ್ಟೆಂಟ್ ಇಂಜಿನಿಯರ್ ಆ್ಯಂಡ್ ಜೂನಿಯರ್ ಇಂಜಿನಿಯರ್ ಕರೆದಿದ್ರು. ಹೌದು ಸರ್. ಅದು ಸಿವಿಲ್ ಇಂಜಿನಿಯರ್ಸ್ಗೆ ಮಾತ್ರ ಅವಕಾಶ ಇತ್ತು. ಹೌದು ಸರ್. ಸೊ ನೀವು ಅದಕ್ಕೆ ಅಪ್ಲೈ ಮಾಡಿದ್ರಿ, ಅದು ಅದು ಪೋಸ್ಟ್ ಸೆಲೆಕ್ಟ್ ಆಗಿದೆ? ಅದು ಸೆಲೆಕ್ಟ್ ಆಗಿದೆ ಸರ್. ಹೌದಾ, ವೆರಿ ಗುಡ್, ಕಂಗ್ರಾಚುಲೇಷನ್. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಓಕೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತಾವು ಅಸಿಸ್ಟೆಂಟ್ ಇಂಜಿನಿಯರ್? ಅಸಿಸ್ಟೆಂಟ್ ಇಂಜಿನಿಯರ್ ಸರ್. ವೆರಿ ಗುಡ್. ನೋಡಿ, ಈಗ ನಿಮ್ದು ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎನ್ವೈರನ್ಮೆಂಟ್ ಆಫೀಸರ್ ಜೊತೆಗೆ ಇದು ಒಂದು ಹುದ್ದೆನೂ ನೀವು ಸೆಲೆಕ್ಟ್ ಆಗಿದ್ದೀರಿ. ಇನ್ನೊಂದು ವಾಟರ್ ಸಪ್ಲೈ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಸರ್.
ಅಸಿಸ್ಟೆಂಟ್ ಇಂಜಿನಿಯರ್, ವೆರಿ ಗುಡ್. ಸೊ ಮೂರು ಹುದ್ದೆಗಳನ್ನು ನೀವು ಪಡ್ಕೊಂಡಿದ್ರಿ. ಹೌದು ಸರ್. ಸೊ ಏನು ನೋಡ್ರಿ, ಧಾರವಾಡಕ್ಕೆ ಬಂದಾಗ ನಿಮ್ಗೆ ಏನು ಹೇಗೆ ಅನಿಸುತ್ತೆ, ಇಷ್ಟು ಸಲ ಓದ್ತಾ ಇದಾರೆ ನನಗೆ ಹೇಗೆ ನೌಕರಿ ಏನು ಅಂತ? ಸರ್ ಭಯ ಆಗ್ತಿತ್ತು ಸರ್ ಫಸ್ಟ್. ಭಯ ಆಗ್ತಾಯಿತ್ತು? ಹಾಂ ಸರ್. ಓಕೆ. ಧಾರವಾಡಲ್ಲಿ ಕಾಂಪಿಟೇಷನ್ ನೋಡಿದಾಗ ಗೊತ್ತಾಯ್ತು ಸರ್ ಇದು. ಎಷ್ಟು ಜನರ ಮಧ್ಯೆ ನಾವು ಸಕ್ಸಸ್ ಆಗ್ಬೇಕು, ಏನೋ ನಾವು ಡಿಫ್ರೆಂಟ್ ಆಗಿ ವರ್ಕ್ ಮಾಡಬೇಕು ಅಂತ ಗೊತ್ತಾಯ್ತು. ಓಕೆ. ಬಟ್ ಒಟ್ಟಾರೆ ಹೇಗೆ ನೀವು ಇಲ್ಲಿ ಬಂದು ಎಷ್ಟು ಧಾರವಾಡದಲ್ಲಿ ಎಷ್ಟು ಎರಡು ವರ್ಷ ನೀವು ಈ ಫೀಲ್ಡ್ನಲ್ಲಿ ಪ್ರಿಪೇರ್ ಮಾಡಿದಿರಿ? ಬಟ್ ನೋಡ್ರಿ, ದಟ್ ಪ್ರಿಪ್ರೇಷನ್ ಆಸ್ ಹೆಲ್ಪ್ ಯು ಟು ಗೆಟ್ ತ್ರೀ ಪೋಸ್ಟ್, ಮೂರು ಹುದ್ದೆಗಳನ್ನು ತೊಗೊಳ್ಳಿಕ್ಕೆ. ಒಂದೇ ಪ್ರಿಪ್ರೇಷನ್ ಇದು, ಕಾಮನ್ ಪ್ರಿಪ್ರೇಷನ್. ಹೌದು ಸರ್. ಜನರಲ್ ಸ್ಟಡೀಸ್ ಪ್ರಿಪ್ರೇಷನ್ ಏನದಲ್ಲ, ಇದು ಎಲ್ಲ ಎಕ್ಸಾಮಿನೇಷನ್ಸ್ ಹೆಲ್ಪ್ ಆಗ್ತದೆ. ಸೊ ಒಟ್ಟಾರೆ ಈ ಮೂರು ಹುದ್ದೆಗಳಿಗೆ ಜನರಲ್ ಸ್ಟಡೀಸ್ ಪೇಪರ್ ಇತ್ತು. ಅದರಲ್ಲಿ ನಾ ಪ್ಲಸ್ ಇದನ್ನು ಕ್ಲಿಯರ್ ಆಗಿತ್ತು ಸರ್, ಅದು IAS ಫ್ರೀ ಕೋಚಿಂಗ್. ಓಕೆ ಓಕೆ. ಹಾಂ ಹಾಂ, ಫ್ರೀ ಕೋಚಿಂಗ್, ಫ್ರೀ ಕೋಚಿಂಗ್ ಸೆಲೆಕ್ಟ್ ಆಗಿತ್ತು. ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಮುಖಾಂತರ ತಾವು ಸೆಲೆಕ್ಟ್ ಆಗಿದ್ರಿ? ಹಾಂ ಸರ್, ಡೆಲ್ಲಿ ALS ಅಲ್ಲಿ. ವೆರಿ ಗುಡ್. ಅಲ್ಲಿ ಸೆಲೆಕ್ಟ್ ಆಗಿದ್ದು? ಸೆಲೆಕ್ಟ್ ಆಗಿತ್ತು ಸರ್. ಹಾಂ ಹಾಂ. ಬಟ್ ಡ್ಯೂ ಟು ಕೋವಿಡ್ ಆನ್ಲೈನ್ ಕ್ಲಾಸ್ ಮಾಡಿರ್ ಸರ್, ಅದು ನಾವು ಡೆಲ್ಲಿ ಹೋಗೋಕ್ಕಾಗಲಿಲ್ಲ ಸರ್, ಆನ್ಲೈನ್ ಕ್ಲಾಸ್ ಕೇಳಬೇಕಾಯ್ತದ. ಓಕೆ, ಅಡ್ಡಿಲ್ಲ. ಒಟ್ಟಾರೆ ಏನಂದರೆ, ತಾವು ಸಿವಿಲ್ ಇಂಜಿನಿಯರಿಂಗ್ ಮಾಡಿಕೊಂಡು ನೀವು ಮೂರು ಹುದ್ದೆಗಳನ್ನು ಪಡ್ಕೊಂಡಿದ್ರೆ ಭಾಳ ಖುಷಿಯಾಗಿದೆ. ಆಮೇಲೆ ಒಟ್ಟಾರೆ ಏನಂದರೆ, ಈಗಾಗಲೇ ಇಂಜಿನಿಯರಿಂಗ್ ಮುಗಿಸೋಣಂಥ ಅಭ್ಯರ್ಥಿಗಳಿಗೆ ನೀವು ಒಬ್ಬರು ಮಾದರಿ ಸಾಧಕರು ಅಂತ ಹೇಳ್ಬೋದು. ಏನೀಗ ನೀವು ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ, ತಾವು ಹೇಗೆ ಏನು ಬ್ರದರ್ಸು ಸಿಸ್ಟರ್ಸು ಏನು ಮಾಡ್ತಾರೆ? ಸರ್, ನಾವು ನಾಲ್ಕು ಜನ. ಸಿಸ್ಟರ್ದು ಮ್ಯಾರೇಜ್ ಆಗಿದೆ ಸರ್, ನಾನೇ ಸೆಕೆಂಡ್ ಸರ್. ನಮ್ಮ ತಂಗಿಯವರು BEd ಓದ್ತಿದ್ದಾರೆ ಸರ್, ಅವ್ರದ್ದು KSET ಕ್ಲಿಯರ್ ಆಗಿದೆ, ಪ್ರಿಪೇರ್ ಆಗಿತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ. ಓಕೆ. ತಮ್ಮಂದು BSc ಫೈನಲ್ ಇಯರ್ ಸರ್ ಇವಾಗ. ಓಕೆ. ಸರ್, ಮುಗಿದ ತಕ್ಷಣ ಅವರಿಗೆ ಕಾಂಪಿಟೇಟಿವ್ ಫುಲ್ ಡೇ ಕಾಸ್ಬೇಕು ಸರ್. ಓಕೆ. ಏನು ತಂದೆಯವರು ನಿಮ್ಮ ಮನೆಯಲ್ಲಿ ಮಕ್ಕಳನ್ನೆಲ್ಲ ಎಜುಕೇಷನ್ ಕೊಟ್ಟು ಅವರೆಲ್ಲ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ ನಿಮ್ಮ ತಂದೆಯವರು? ಸೊ ನೂರಾರು ಸಾವಿರಾರು ಬ್ಯಾಚ್ಗಳನ್ನು ಅವರೆಲ್ಲ ಮಕ್ಕಳಿಗೆ ಪಾಠ ಮಾಡಿದ್ದಾರೆ. ಬಟ್ ನಿಮ್ಮಂಥ ಏನಂದರೆ, ಮಕ್ಕಳು ಇಂಥವ್ರು ಸಾಧನೆ ಮಾಡಿದ್ದಕ್ಕಂಥ ಅವ್ರಿಗೂ ಭಾಳ ಸಂತೋಷ ಆಗ್ತದೆ ತಂದೆ ತಾಯಿಗಳಿಗೆ. ಮತ್ತು ಒಟ್ಟಾರೆ ಏನಂದರೆ, ಇದು ರಿಸಲ್ಟ್ ಈಗ ರೀಸೆಂಟಾಗಿ ಬಂದಿದೆಯಾ ನಿಮಗೆ? ಸರ್, ನಮ್ಮದು ಎನ್ರೋಲ್ಮೆಂಟ್ ಆಫೀಸರ್ ಬಂದು 7 ಮಂತ್ ಆಯ್ತು ಸರ್. ಓಕೆ. ಇರಿಗೇಷನ್ ಬಂದು ಇವಾಗ 1-2 ಮಂತ್ ಆಯ್ತು ಸರ್ ಅಷ್ಟೇ. ಓಕೆ. ಒಟ್ಟಾರೆ ಅಂಡ್ ನೀವು ಸ್ಟೇಟ್ಗೇ 9-9 ಹುದ್ದೆಗಳಲ್ಲಿ ನೀವು ಫಸ್ಟ್ ರ್ಯಾಂಕ್ ಅಂತ ಮಾತ್ರ ತಾವು ಮಾತಾಡಿದ್ರಿ? ಹೌದು ಸರ್. ಸೊ ಟೋಟಲ್ 9 ಪೋಸ್ಟ್ ಇತ್ತು. 9 ಪೋಸ್ಟ್. ಸೊ 9 ಹುದ್ದೆಗಳಲ್ಲಿ ನೀವು ಟಾಪ್ ರ್ಯಾಂಕಿಂಗ್ ಬಂದಿದ್ದೀರಿ. ಹೇಗೆ ಹೆಲ್ಪ್ ಆದ ನಿಮಗೆ ಅದು? ಫಸ್ಟ್ ನೀವು ಇದು ಮಾಡ್ಕೊಂಡು ನೀವು ಏನಾದ್ರು ಅಂದ್ಕೊಂಡಿದ್ರ ನಾನು ಫಸ್ಟ್ ರ್ಯಾಂಕ್ ಬರ್ತದೆ ಅಂತ? ಇಲ್ಲ ಸರ್, ಅದು ಇರೋದು ನಮ್ಮ ಕ್ಯಾಟಗರಿ ಒಂದೇ ಪೋಸ್ಟ್ ಸರ್. 2A ಕ್ಯಾಟಗರಿ ಒಂದೇ ಪೋಸ್ಟ್ ಇತ್ತು. 2A ಕ್ಯಾಟಗರಿ ಬರ್ತದೆ? ಹಾಂ ಸರ್. ನಾನು GM ಕ್ಯಾಟಗರಿ ಒಂದಿತ್ತು ಸರ್, ಜನರ ಬಿಟ್ಟು ಒಂದು 2A ಕ್ಯಾಟಗರಿಯಲ್ಲಿ ಇತ್ತು. ಓಕೆ. ನಾವೇನು ಸೆಲೆಕ್ಟ್ ಆಗಲ್ಲ, ಸುಮ್ಮ ಹೋಗಿ ಜಸ್ಟ್ ಅಟೆಂಡ್ ಮಾಡಿ ಬಂದ್ರೆ ಆಯಿತು ಅಂತ ಹೋಗಿದ್ದೆ ಸರ್. ಓಕೆ. ಫಸ್ಟ್ ಆದರೂ ಪ್ರಿಪೇರ್ ಆಗಿದೆ ಸರ್, ಅದು ಒಂದು ಪೋಸ್ಟ್ ನಮ್ಗೆ ಯಾಕೆ ಆಗಬಾರ್ದು ಅಂತೇಳಿ ಒಂದಿತ್ತು. ಓಕೆ. ಪ್ರಿಪೇರ್ ಆದ ಸರ್, ಹೆಲ್ಪ್ ಆಯಿತು, ಪ್ರಿಪೇರ್ ಆಗಿತ್ತು. ಓಕೆ. ಬಟ್ ನೋಡ್ರಿ, ಒಂದು ಸಲ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಂತ ಏನೆಲ್ಲ ಹೆಲ್ಪ್ ಆಗ್ತದೆ ಅಂತೇಳಿ, ಎಷ್ಟು ಪೋಸ್ಟ್ ಅದ ನನಗೆ ಎಲ್ಲಿ ಆಗ್ತದೆ ಅಂತ ಅನ್ನೋ ಒಂದು ವಿಚಾರ. ಹೌದು ಸರ್. ಅದು ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲೆಲ್ಲೋ ವೇರಿಯೇಷನ್ ಆಗ್ತಾ ಇರ್ತದೆ. ಬಟ್ ಆದರೂ ಸಹಿತ ನೀವು ನೋಡ್ರಿ, ಫಸ್ಟ್ ರ್ಯಾಂಕ್ ತಗೋತಾನೋ ಅಂತ ಮೊದಲು ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ಇಲ್ಲ ಸರ್. ಹೌದಲ್ಲ. ಬಟ್ ನಿಮ್ಗೆ ಮಾಡಿದ ಮೊದಲು ಪ್ರಿಪೇರ್ ಮಾಡಿದಂಥ ಏನೋ ಒಂದು ತಯಾರಿ ಇದೆ, ಅದು ನಿಮ್ಗೆ ಹೆಲ್ಪ್ ಆಗಿ ಆಗ್ತದೆ. ಹೌದು ಸರ್. ಇನ್ನೊಂದು ವೀಕ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರಲ್ಲ ಸರ್. ಹೌದು. ವೀಕ್ಲಿ ಟೆಸ್ಟ್ ಭಾಳ ಹೆಲ್ಪ್ ಆಗುತ್ತೆ ಸರ್ ಅದು. ಓಕೆ. ನೀವು ಅದರಲ್ಲಿ ನಮ್ಮ ರ್ಯಾಂಕಿಂಗ್ ಗೊತ್ತಾಗುತ್ತೆ ಸರ್, ನಾವು ಎಲ್ಲಿ ಇದ್ದೀವಿ, ನಾವು ಇನ್ನೂ ಏನು ಪ್ರಿಪೇರ್ ಆಗಬೇಕು, ಎಲ್ಲಿ ನಮ್ಮದು ಡ್ರಾಬ್ಯಾಕ್ಸ್ ಇದೆ ಗೊತ್ತಾಗುತ್ತೆ ಸರ್. ಓಕೆ. ಅದ್ರ ನೋಡಿಕೊಂಡು ನಾವು ಎಲ್ಲೆಲ್ಲಿ ಡ್ರಾಬ್ಯಾಕ್ಸ್ ಇರ್ತಾವೆ ಎಲ್ಲ ಕವರ್ ಮಾಡ್ಕೋಬೇಕು ಸರ್. ನೋಡಿ, ಎಲ್ಲ ಒಟ್ಟಾರೆ ಏನಂದರೆ, ನೀವು ಮಾಡೆಲ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿದ್ರಿ? ಹೌದು ಸರ್. ರೆಗ್ಯುಲರ್ಲಿ ಸಂಡೇ ಮಾಡಿ, ರೆಗ್ಯುಲರ್ಲಿ ಮಾಡಿವಿ ಸರ್. ಇಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ? ಹಾಂ ಮಾಡಿವಿ ಸರ್. ಓಕೆ, ವೆರಿ ಗುಡ್. ಹೇಗೆ ನಿಮ್ಮದು ತಮಗೆ ಇದು ಸಂಸ್ಥೆ ಇಲ್ಲಿ ಹೇಗೆ ಹೆಲ್ಪ್ ಆಯಿತು ಏನು? ಸರ್, ಇಲ್ಲಿ ಬಂದ ತಕ್ಷಣ ಹಿಸ್ಟ್ರಿ ಚಟುಕುಪಿ ಸರ್ ಆಯ್ತಿರಲ್ಲ ಸರ್. ಓಕೆ. ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ಸರ್. ಹಿಸ್ಟ್ರಿ ನಮ್ಗೆ ಏನೂ ಗೊತ್ತಿಲ್ಲ ಸರ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದ್ಮೇಲೆ. ಇಂಜಿನಿಯರಿಂಗ್ ಟೆಕ್ನಿಕಲ್ ಗ್ರಾಜುಯೇಟ್, ಜೀರೋ ನಾಲೆಜ್ ಇರ್ತಾರೆ ಸರ್ ಹಿಸ್ಟ್ರಿ. ಓಕೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ನಮ್ಗೆ. ನಿಜ ನಿಜ ಸರ್. ಇಲ್ಲಿ ಬಂದ ತಕ್ಷಣ ಹಿಸ್ಟ್ರಿ ಬಗ್ಗೆ ಚಟುಕುಪಿ ಸರ್ ಅದು. ಓಕೆ. ಮರೆ ಆಗಿಲ್ಲ ಸರ್. ಮತ್ತು ನೋಡ್ರಿ, ಇದು ಹೆಂಗಂದ್ರೆ, ಹಿಸ್ಟ್ರಿ ಎಲ್ಲ ಎಕ್ಸಾಮ್ಗೂ ಇದೆ. ಸಿಡಿ ಏನು ಹಿಡ್ಕೊಂಡು ಇವತ್ತು ನಿಮ್ಗೆ ಎಲ್ಲ DC ಎಕ್ಸಾಮಿನೇಷನ್ಸ್ ವರೆಗೂ ಎಲ್ಲಾನು ಅದೇ ಹಿಸ್ಟ್ರಿ ಇದೆ, ಅದೇ ಜಾಗೃತಿ, ಅದೇ ಪಾಲಿಟಿ. ಬಟ್ ಏನಂದ್ರೆ, ಆ ಎಕ್ಸಾಮಿನೇಷನ್ ಮಾತ್ರ ಚೇಂಜ್ ಆಗ್ತದೆ, ಒಂದು ಸಲ ಚೆನ್ನಾಗಿ ಓದ್ಕೊಂಡು ಅದೆಲ್ಲಾನು ಹೆಲ್ಪ್ ಆಗ್ತದೆ. ಸೊ ಒಟ್ಟಾರೆ ಕ್ಲಾಸಸ್ಗಳದ್ದು ಹೇಗಾಯ್ತು, ಆಮೇಲೆ ನೀವು ಮಾಡೆಲ್ ಟೆಸ್ಟ್ ಬಗ್ಗೆ ತಯಾರು ಮಾಡ್ಕೊಂಡು ಅಂತ ಹೇಳಿದ್ರಿ ಸರ್? ನಾವು ರೀಡಿಂಗ್ ರೂಮದ್ದು ಏನೋ ವ್ಯವಸ್ಥೆ ಬಗ್ಗೆ ಏನೋ ನೀವು ಅಟೆಂಡ್ ಮಾಡ್ತಾ ಇದ್ರಿ ಅನ್ಸ್ತದೆ ನೀವು? ಹೌದು ಸರ್. ನಾವು ಬಂದಾಗ ಸ್ಟಾಫ್ ಚೆನ್ನಾಗಿತ್ತು ಸರ್, ಎಲ್ಲರೂ ಶ್ರೀಕಾಂತ್ ರೆಡ್ಡಿ ಸರ್ ಕರೆಂಟ್ ಅಫೇರ್ಸ್ ನೀವು ಅವಾಗ ಆ ಟೈಮ್ನಲ್ಲಿ ಇದ್ದರು, ಅವ್ರದ್ದು ಅಪಾಯಿಂಟ್ಮೆಂಟ್ ಆಗಿತ್ತು. ಹೌದು ಸರ್. ಸ್ಟಾಫ್ ಎಲ್ಲ ಚೆನ್ನಾಗಿತ್ತು ಸರ್. ಓಕೆ. ಟೋಟಲ್ ಟೀಮ್ ನಿಮಗೆಲ್ಲ ಅವಾಗ ಒಂದು ಸಪೋರ್ಟ್, ಅದು ಕೋರ್ ಗ್ರೂಪ್ ಅಂತ ಏನೋ ಮಾಡಿಕೊಂಡು ಅವಾಗೆಲ್ಲ. ಸೊ ಟೋಟಲ್ ಟೀಮ್ ನಿಮಗೆಲ್ಲ ಚಲೋ ಸರ್ವಿಸ್ ಇದು ಮಾಡಿದ್ರು. ಮತ್ತು ಯಾರಿಗೆ ಹಸಿವಿದೆ ಅವ್ರಿಗೆ ಅದು ಫಲ ಸಿಗ್ತದೆ. ಹೌದು ಸರ್. ಹೌದಲ್ಲ. ಹೌದು ಸರ್. ಗೈಡೆನ್ಸು ಚೆನ್ನಾಗಿ ಸಿಕ್ತು ಸರ್ ಇಲ್ಲಿ. ಓಕೆ. ವಿ ಆರ್ ಇನ್ವೈಟಿಂಗ್ ಸಮ್ ಆಫ್ ದ ಅಚೀವರ್ಸ್, ನಿಮಗೆಲ್ಲ ಇನ್ವೈಟ್ ಮಾಡ್ತಿದ್ದೀವಿ. ಆಮೇಲೆ ಬೇರೆ ಬೇರೆ ಫ್ಯಾಕಲ್ಟಿ ಅವ್ರಿಗೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ಏನಂದರೆ,
ನಿಮಗೆ ಅವ್ರ ಮೆಂಟರ್ಸು ಇದ್ರು, ಅವರೆಲ್ಲ ಚೆನ್ನಾಗಿ ಇದು ಮಾಡ್ತಿದ್ರು ಟೋಟಲ್ ಟೀಮ್ನವರು. ಸೊ ಅವಾಗ ಈ ರಿಟನ್ ಟೆಸ್ಟಲ್ಲಿ ಕಂಡಕ್ಟ್ ಮಾಡುವಾಗ ಹೇಗೆ ಬರ್ತದೆ ರ್ಯಾಂಕಿಂಗ್ ತಮ್ಮದೆಲ್ಲ? ಸರ್ ನಮ್ಮದು ಥರ್ಡ್ ಬ್ಯಾಚಲ್ಲಿ ಇದ್ದಾಗ ಚೆನ್ನಾಗಿರ್ತಿತ್ತು ಸರ್ ನಮ್ಮದು. ಓಕೆ, ಕ್ಲಾಸ್ ವೈಸ್ ಕಂಡಕ್ಟ್ ಮಾಡಿದಾಗ. ಓಕೆ, ಇವನ್ ವೀಕ್ಲಿ ಟೆಸ್ಟು ಚೆನ್ನಾಗಿರ್ತಿತ್ತು ಸರ್, ಟಾಪ್ ಟೆನ್ನಲ್ಲಿ ಅಲ್ಲಿ ಬರ್ತಾ, ಟಾಪ್ ಟೆನ್ನಲ್ಲಿ ಬರ್ತಾ ಇತ್ತು. ಹಾಂ ಸರ್, ಅಡ್ಡಿಲ್ಲ, ಒಳ್ಳೆದಾಯಿತು. ಒಟ್ಟಾರೆ ಏನಂದರೆ ಈಗ ನೀವು ಬೇರೆ ಮತ್ತು ಕೆ ಎಸ್ ಎಕ್ಸಾಮ್ಸ್ ಬಂದಿದ್ರ? ಇಲ್ಲ ಸರ್, ಬರಿಬೇಕು ಸರ್ ನೆಕ್ಸ್ಟ್ ಕೆ ಎಸ್ ಎಕ್ಸಾಮ್ಸ್. ಹಾಂ ಸರ್, ಲಾಸ್ಟ್ ಟೈಮ್ ನಾ ಏಯ್ ಸಂಬಂಧ ಯಾವ ಪ್ರಿಪೇರ್ ಆಗಿಲ್ಲ ಸರ್. ನೆಕ್ಸ್ಟ್ ಟೈಮಿಂದ ಕೆ ಎಸ್ ಮಾಡ್ಬೇಕು ಸರ್ ಅದು. ಓಕೆ, ಸೊ ಜೊತೆಗೆ ಮತ್ತು ಪಿ ಎಸ್ ಐ ಎಕ್ಸಾಮಿನೇಷನ್ಸ್ ಏನಾದರೂ ಅಪ್ಲೈ ಮಾಡಿದ್ರೆ? ಇಲ್ಲ ಸರ್, ನಮ್ಮ ಈ ಗ್ರೂಪ್ ಬಿ ಆಗುತ್ತಲ್ಲ ಸರ್, ಹಾಗಾಗಿ ನಾ ಬೇರೆ ಯಾವುದೂ ಟ್ರೈ ಯಾವುದೂ ಟ್ರೈ ಮಾಡಲಿಲ್ಲ. ಹಾಂ ಸರ್. ಓಕೆ, ಬಟ್ ಆಮೇಲೆ ಇದರಲ್ಲಿ ಇಮಿಡಿಯೇಟ್ಲಿ ನಿಮಗೆ ಪ್ರಮೋಷನು ಹೆಲ್ಪ್ ಆಗ್ತದೆ? ಹಾಂ ಸರ್, ಆದಷ್ಟು ಬೇಗ ಒಳ್ಳೆಯ ಪ್ರಮೋಷನ್ಸ್ ಇದೆ ಇದರಲ್ಲಿ ಡಿಪಾರ್ಟ್ಮೆಂಟ್ದಲ್ಲಿ. ಸೊ ಒಟ್ಟಾರೆ ಏನಂದರೆ ತಾವೆಲ್ಲ ಈಗ ಬೇರೆ ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕು ಅನಿಸ್ತದೆ? ಈಗಾಗಲೇ ಭಾಳ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ನಿಮ್ಮ ಎಷ್ಟೋ ಜನ ನಿಮ್ಮ ಸ್ನೇಹಿತರಿದ್ದಾರೆ, ಸ್ಟಿಲ್ ದೇ ಆರ್ ಪ್ರಿಪೇರಿಂಗ್ ಫಾರ್ ಡಿಫ್ರೆಂಟ್ ಎಕ್ಸಾಮಿನೇಷನ್ಸ್. ಸರ್ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು ಸರ್, ನಾ ಮಾಡ್ತೀನಿ ಅಂತೇಳಿ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ಏನಾದರೂ ಮಾಡ್ಬೋದು ಸರ್. ಓಕೆ, ಬಟ್ ಇನ್ನೊಬ್ಬರು ಸಜೆಷನ್ ತೊಗೊಂಡು ರಾಂಗ್ ವೇ ಡಿವೈಡ್ ಸರ್, ನಮ್ದೇ ಗೊತ್ತಾಗಬೇಕು. ಹೌದು ಹೌದು, ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಂದ್ರೆ ಅವ್ರ ಸಾಮರ್ಥ್ಯ ಅವ್ರಿಗೆ ಗೊತ್ತಿರಬೇಕು. ಗೊತ್ತಿರ್ಬೇಕು ಸರ್, ಸೆಲ್ಫ್ ಕಾನ್ಫಿಡೆನ್ಸ್. ಹಾಂ ಸರ್, ಅದು ತಕ್ಕ ಡೆಡಿಕೇಶನ್ ಇರ್ಬೇಕು ಸರ್. ಕೆಲವೊಬ್ಬರು ಇಲ್ಲ ನಾ ಎಕ್ಸಾಮ್ ಬರ್ದ ಸೆಲೆಕ್ಟ್ ಆಗಿಲ್ಲ ಅಂತ, ಬಟ್ ಎಲ್ಲಿ ಡ್ರಾಬ್ಯಾಕ್ಸ್ ಅದ ಕಂಡು ಹಿಡ್ಕೊಂಡು ಅದು ತಕ್ಕ ಪ್ರಿಪೇರ್ ಆಗಬೇಕು. ಓಕೆ, ಬಟ್ ಒಟ್ಟಾರೆ ಏನಂದ್ರೆ ಆ ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲೋ ವೇರಿಯೇಷನ್ ಆಗ್ತಾ ಇರ್ತದೆ. ಹೌದು ಸರ್, ಕೆಲವೊಬ್ಬರು ನೋಡಿದಾಗ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿ ಆಗ್ತದೆ, ಇನ್ನು ಕೆಲವೊಬ್ಬರು ನೋಡಿದಾಗ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತದೆ. ಸೊ ಒಟ್ಟಾರೆ ಇದನ್ನು ಏನಂದ್ರೆ ಇದು ಜೀವನದಲ್ಲಿ ಒಂದು ಹಸಿವು ಇರಬೇಕು. ಹೌದು ಸರ್, ಯಾರಿಗೇನಾದ್ರೂ ಒಂದು ಸಾಧನೆ ಮಾಡಬೇಕನ್ನೋಂಥ ಒಂದು ಹಸಿವು ಇರ್ತದೆ, ಅಂಥವ್ರು ಮಾತ್ರ ಅದು ಸಾಧನೆ ಮಾಡ್ತಾರೆ. ಮತ್ತು ಕನ್ಸಿಸ್ಟೆಂಟ್ ಎಫರ್ಟ್ ಬೇಕು ಸರ್, ಆಮೇಲೆ ಡೆಡಿಕೇಶನ್ ಆಗಿರಬೇಕಾಗ್ತದೆ. ಬಟ್ ದರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್ ಸರ್. ಕೆಲವೊಬ್ಬರು ಏನು ಮಾಡ್ತಾರೆ ಸರ್, ಎಕ್ಸಾಮ್ ಬಂದಾಗ ಅಷ್ಟೇ ಪ್ರಿಪೇರ್ ಆಗಮ್ಮ, ಎಕ್ಸಾಮ್ ಹಾಂ ಎಕ್ಸಾಮ್ ಕಾಲ್ಫರ್ ಮಾಡಿದಾಗ ಅಷ್ಟೇ ಪ್ರಿಪ್ರೇಷನ್ ಮಾಡೋಣ, ಆ ಮೈಂಡ್ ಸೆಟ್ ಭಾಳ ಜನಕ್ಕೆ ಇರ್ತದೆ ಸರ್. ಹೌದು ಹೌದು, ಒಳ್ಳೆ. ಬಟ್ ನಮ್ದು ಇರಲಿಲ್ಲ ಸರ್, ನಮ್ಮದು ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ, ಬಟ್ ನಾ ಎಇ ಆಗಬೇಕು ಅಂತ ಕನಸಿತ್ತು, ಅಡ್ವಾನ್ಸೇ ಸ್ಟಾರ್ಟ್ ಮಾಡಿದೆ ಸರ್ ಪ್ರಿಪೇರ್. ನೋಡಿ, ವೆರಿ ಗುಡ್. ಎಷ್ಟೋ ಜನ ಇಂಜಿನಿಯರಿಂಗ್ ಓದುವಾಗ ಅವ್ರಿಗೆ ಗೊತ್ತಿರೋದಿಲ್ಲ ಈ ಪೋಸ್ಟ್ ಅಂತ ಗೊತ್ತಿರೋದಿಲ್ಲ. ಹೌದು ಸರ್, ಇಂಜಿನಿಯರಿಂಗ್ ಡಿಗ್ರಿ ಓದುವಾಗ ಇದು ಗೊತ್ತಿರೋದಿಲ್ಲ, ಅಸ್ಟೆಂಟ್ ಇಂಜಿನಿಯರ್ ಗೌರ್ಮೆಂಟ್ನಲ್ಲಿ ಇಂಥವೆಲ್ಲ ಹುದ್ದೆಗಳದ ಅಂತ ಗೊತ್ತಿರೋದಿಲ್ಲ. ಹೌದು ಸರ್. ಸೊ ಆಮೇಲೆ ಡಿಗ್ರಿ ಮುಗಿದ ತಕ್ಷಣ ನೀವು ಜಾಬ್ ಸರ್ಚ್ ಮಾಡುವಾಗ ಗೊತ್ತಾಗ್ತದೆ. ಹೌದು ಸರ್, ಹೌದು. ಸೊ ಒಟ್ಟಾರೆ ಏನಂದರೆ ಇದು ಹೇಗಂದ್ರೆ ಸ್ವಿಮ್ಮಿಂಗ್ ಇದ್ದಂಗೆ, ಜನರಲ್ ಸ್ಟಡೀಸ್ ಚೆನ್ನಾಗಿ ಕ್ಲೀನಾಗಿ ಒಂದ್ಸಲ ಮಾಸ್ಟ್ರಿ ಇತ್ತಂದ್ರೆ. ಹೌದು ಸರ್. ಸೊ ಕೆಲವೊಂದು ಟೈಮ್ ಹೆಂಗಾಗುತ್ತೆ ಅಂದ್ರೆ ಜಿ ಎಸ್ ಈಸಿ ಬಂದು ಟೆಕ್ನಿಕಲ್ ಟಫ್ ಆಗುತ್ತೆ ಸರ್. ಓಕೆ, ಈಗ ನಮ್ದು ಇರಿಗೇಷನ್ ಟೈಮಲ್ಲಿ ಜಿ ಎಸ್ ಈಸಿ ಇತ್ತು ಸರ್, ಅವಾಗ ನಾವು ಜಿ ಎಸ್ ತರವಾಗಿ ಹೋಗಿದ್ದೇವೆ ಅಂದ್ರೆ ಆರಾಮ್ಸೆ ಸ್ಕೋರ್ ಮಾಡಿಕೊಂಡು ಓಕೆ ಈಸಿಲಿ ಕಟ್ ಆಫ್ ಕ್ರಾಸ್ ಮಾಡ್ಬೋದು. ಹಾಗಾಗಿ ಯಾವುದು ಸಬ್ಜೆಕ್ಟಿಗೆ ಕಮ್ಮಿ ಪ್ರಿಫರೆನ್ಸ್ ಕೊಡ್ಬಾರ್ದು ಸರ್, ಈಕ್ವಲಿಟೀಸ್ ಕೊಡ್ಬೇಕು ಹೇಳೋಕೆ. ಓಕೆ, ಟೆಕ್ನಿಕಲ್ನಲ್ಲೂ ಚೆನ್ನಾಗಿರಬೇಕಾಗ್ತದೆ ಮತ್ತು ನಿಮ್ಮ ಜನರಲ್ ಸ್ಟಡೀಸ್ ಜಿ ಎಸ್ನಲ್ಲೂ ಸಹಿತ ಚೆನ್ನಾಗಿರಬೇಕು. ಎರಡರಲ್ಲಿ ಎವರೇಜ್ ಇದ್ದರೆ ನಾವು ಪ್ರತಿ ಪೋಸ್ಟ್ನು ಮಾಡ್ಕೋಬೋದು ಸರ್ ಅಸ್ಟೆಂಟ್ ಇಂಜಿನಿಯರಲ್ಲಿ. ಓಕೆ, ಒಟ್ಟಾರೆ ಏನಂದರೆ ಈಗ ಅದು ಪೋಸ್ಟ್ ಭಾಳ ಕಡಿಮೆ ಇತ್ತು, ಎಇ ಪೋಸ್ಟ್ ಭಾಳಷ್ಟು ಹುದ್ದೆ ಕಡಿಮೆ ಇತ್ತು, ಅಂಥದ್ರಲ್ಲಿ ಮತ್ತು ಲ್ಯಾಕ್ಸ್ ಟುಗೆದರ್ ಅಪ್ಲೈ ಮಾಡಿದ್ರು ಎಲ್ಲ ಅಪ್ಲಿಕೆಂಟ್ಸು. ಸೊ ಏನು ಮತ್ತು ಓದುಗರಿಗೆ ಏನಂತಾರೆ ಈಗ ನೀವು ಬೇರೆ ಬೇರೆ ಎಕ್ಸಾಮ್ ಪ್ರಿಪೇರ್ ಮಾಡ್ತಾಯಿದ್ರೆ, ಪಿ ಎಸ್ ಐದು ಕೆ ಎಸ್ಸು ಮತ್ತು ಬ್ಯಾಂಕ್ ಎಕ್ಸಾಮ್ಸ್ ಇರ್ಬೋದು, ಬೇರೆ ಬೇರೆ ಎಕ್ಸಾಮ್ಸನ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ ಸರ್? ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ ಸರ್, ಒಟ್ಟು ಕಾನ್ಫಿಡೆನ್ಸ್ ಕಳ್ಕೊಬೇಡ್ರಿ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ. ಓಕೆ, ನಿಮ್ಮ ಹತ್ರ ನೀವು ವೀಕ್ ವೀಕ್ ಟೆಸ್ಟ್ ಏನು ಅಟೆಂಡ್ ಮಾಡ್ತಾರಲ್ಲ ವೀಕ್ಲಿ ಟೆಸ್ಟ್, ಓಕೆ, ಅಲ್ಲಿ ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇದೆ, ನೀವು ಎಲ್ಲಿ ಹಿಂದೆ ಉಳಿತಾ ಇದ್ದೀರ ಅಲ್ಲಿ ಸ್ವಲ್ಪ ಕವರ್ ಮಾಡ್ಕೋರಿ. ವೀಕ್ಲಿ ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡಿದ್ರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ, ಗೊತ್ತಾಗುತ್ತೆ ಸರ್. ಓಕೆ, ನಾವು ಫಾರ್ ಎಕ್ಸಾಂಪಲ್ ಎಕಾಲಜಿಯಲ್ಲಿ ಹಿಂದಿರ್ಬೋದು, ಇಲ್ಲ ಎಕನಾಮಿಕ್ಸಲ್ಲಿ ಹಿಂದಿರ್ಬೋದು, ಜಿಯೋಗ್ರಫಿಯಲ್ಲಿ ಹಿಂದಿರ್ಬೋದು, ಎಲ್ಲಿ ನಮ್ಮದು ಡ್ರಾಬ್ಯಾಕ್ ಅದ ತಿಳ್ಕೊಬೇಕು, ತಿಳ್ಕೊಂಡು ಪ್ರಿಪೇರ್ ಆಗಿ ಅಂತ ಅಷ್ಟೆ. ಈಗ ನಿಮ್ಮದು ಪೊಲ್ಯೂಷನ್ ಕಂಟ್ರೋಲ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ ಈ ಹುದ್ದೆ ಇದೆ, ಏನು ಆ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ತೀರಾ? ಹೇಗೆ ಏನು ಯಾವ ಹುದ್ದೆ, ನಿಮ್ಮ ಲೋವರ್ ಪೋಸ್ಟ್ ಯಾರು ಇರ್ತಾರೆ, ಆಮೇಲೆ ಹೈಯರ್ ಪೋಸ್ಟ್ನವ್ರು ಯಾರು ಇರ್ತಾರೆ? ಹೌದು ಸರ್, ಅಸ್ಟೆಂಟ್ ಎನ್ವೈರನ್ಮೆಂಟ್ ಆಫೀಸರ್ ಅಂತೇಳಿ ನಾವು ಡಿಸ್ಟ್ರಿಕ್ ಇಬ್ಬರು ಇರ್ತೀವಿ ಸರ್. ಡಿಸ್ಟ್ರಿಕ್ ಇಬ್ಬರು ಆಫೀಸರ್ಸ್ ಇರ್ತಾರೆ? ಹೌದು ಸರ್. ನಮ್ಮ ಮೇಲ್ಗಡೆ ಡೆಪ್ಟಿ ಎನ್ವೈರನ್ಮೆಂಟ್ ಆಫೀಸರ್ ಅಂತೇಳಿ, ಅವ್ರ ಮೇಲೆ ರೀಜನಲ್ ಆಫೀಸರ್ ಅಂತ ಬರ್ತಾರೆ ಸರ್. ಓಕೆ, ಹಾಂ ಹಾಂ, ರೀಜನಲ್ ಆಫೀಸರ್, ರೀಜನಲ್ ಆಫೀಸರ್. ಆಮೇಲೆ ಜೋನಲ್ ಆಫೀಸರ್ ಅಂತೇಳಿ ಎಸ್ ಸಿ ಓ ಅವರು. ಓಕೆ, ಆಮೇಲೆ ಸಿ ಓ, ಚೀಫ್ ಎನ್ವೈರನ್ಮೆಂಟ್ ಆಫೀಸರ್ ಅಂತ. ಓಕೆ, ಸ್ಟೇಟ್ ವೈಡ್ ಸರ್. ಹಾಂ ಹಾಂ ಹಾಂ, ಸ್ಟೇಟ್ ಲೆವೆಲಲ್ಲಿ ಮೂರು ಜನ ಸಿ ಓ ಅಂತ ಇರ್ತಾರೆ. ಸೊ ನಿಮ್ಮದು ಪೋಸ್ಟಿಗೆ ಪ್ರಮೋಷನ್ ನೆಕ್ಸ್ಟ್ ಡಿ ಓ ಅಂತೇಳಿ? ಡಿ ಓ, ಹಾಂ ಸರ್, ಡೆಪ್ಟಿ ಎನ್ವೈರನ್ಮೆಂಟ್ ಆಫೀಸರ್ ಅಂತ. ಓಕೆ, ಬಟ್ ಏನಂದ್ರೆ ನಿಮಗೆ ಮಿನಿಮಮ್ ಅದು ಎಕ್ಸ್ಪೀರಿಯನ್ಸ್ ಆದ ನಂತರ ನಿಮ್ಗೆ ಪ್ರಮೋಷನ್ ಆಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ರೂಲ್ಸ್ ಆಫ್ ದ ಡಿಪಾರ್ಟ್ಮೆಂಟ್. ಮತ್ತು ಈ ಈಗ ನೀವೇನು ಎಇ ಸೆಲೆಕ್ಟ್ ಆಗಿದ್ರಲ್ಲ, ಅಸ್ಟೆಂಟ್ ಇಂಜಿನಿಯರ್ ಪೋಸ್ಟ್, ಇಲ್ಲಿ ಹೇಗಿದೆ ನೇಚರ್ ಆಫ್ ವರ್ಕ್, ಹೆಂಗಿದೆ ಏನು ಸರ್? ಇಲ್ಲೂ ಚೆನ್ನಾಗಿದೆ ಸರ್, ಸೈಟ್ ವಿಸಿಟಿಂಗ್ ಇರುತ್ತೆ ಸರ್. ಓಕೆ, ಕೆನಲ್ ವರ್ಕ್ಸ್,
ಸಾಮಾನ್ಯವಾಗಿ ವರ್ಕ್ಸ್ಗಳೆಲ್ಲ ಕೆನಲ್ ಇರ್ಬೋದು, ರೋಡ್ಸ್ ಇರ್ಬೋದು. ಹೌದು ಸರ್. ಓಕೆ. ಎಂ ಬಿ ಪವರ್ ಇರ್ತದೆ ಸರ್ ಅದು, ಮೆಜರ್ಮೆಂಟ್ ಇದೆ ಅಲ್ಲ. ಅಲ್ಲೂ ಪ್ರಮೋಷನ್ ಇದೆ. ಎಇ ಆದ್ರೆ ನೆಕ್ಸ್ಟ್ ಪೋಸ್ಟ್ ಯಾವುದು ಮಾಡಿರ್ತಾರೆ ಅಲ್ಲಿ? ಎ ಡಬ್ಲ್ಯೂ ಸರ್. ಎ ಡಬ್ಲ್ಯೂ, ಎ ಡಬ್ಲ್ಯೂ. ಹಾಂ ಹಾಂ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಹಾಂ ಸರ್. ಓಕೆ. ನೆಕ್ಸ್ಟ್ ಡಬ್ಲ್ಯೂ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಹಾಂ ಸರ್. ಓಕೆ. ಡಿಸ್ಟ್ರಿಕ್ಟಿಗೆ ಮೇನ್ ಪೋಸ್ಟ್ ಇರೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸರ್. ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಸ್ ಆನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಓಕೆ. ಸೊ ನಿಮ್ಮದು ಪ್ರಮೋಷನ್ ಆಗ್ಬೋದು ನೆಕ್ಸ್ಟ್ ಎಇಿಂದ ನೆಕ್ಸ್ಟ್ ಎ ಡಬ್ಲ್ಯೂ. ಎ ಡಬ್ಲ್ಯೂ. ಓಕೆ. ನೆಕ್ಸ್ಟ್ ಡಬ್ಲ್ಯೂ. ಹಾಂ ಸರ್. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಗೊತ್ತನೇ ಇರೋದಿಲ್ಲ. ಹೌದು ಸರ್. ಸೊ ನಮ್ಮ ಇಂಜಿನಿಯರಿಂಗ್ದಲ್ಲಿ ಫೀಲ್ಡ್ನಲ್ಲಿ ಏನೆಲ್ಲ ಪೋಸ್ಟ್ಗಳಿದೆ ಅಂತೇಳಿ. ಯಾಕಂದ್ರೆ ಭಾಳ ಚಂದಕ್ಕೆ ಸಾಫ್ಟ್ವೇರ್ ಹೋಗ್ಬೇಕು, ಅದು ಹೋಗ್ಬೇಕು ಅನ್ನೋ ಅಂತ ಸರ್. ನಮ್ಮ ಪೋಸ್ಟ್ ಕಾಲೋದೇ ಭಾಳ ರೇರ್ ಸರ್. ಮತ್ತು ಭಾಳ ರೇರ್ ಪೋಸ್ಟ್. ಭಾಳ ರೇರ್ ಪೋಸ್ಟ್ ಸರ್. ಹೌದೌದು. ಭಾಳಷ್ಟು ಚಂದ ಗೊತ್ತೆ. ಆಮೇಲೆ ಎವ್ರಿ 5 ಇಯರ್ಸ್ ಅಥವಾ 10 ಇಯರ್ಸ್ ಒಂದ್ಸಲ ಕಾಲ್ ಮಾಡ್ತಾರೆ? ಹೌದು ಸರ್. ಎವ್ರಿ 5 ಇಯರ್ಸ್ ಅಥವಾ 10 ಇಯರ್ಸ್? ಹೌದು. ಓಕೆ. ಸೊ ಒಟ್ಟಾರೆ ನೀವು ಒಂದು 3 ಹುದ್ದೆಗಳನ್ನು ಪಡ್ಕೊಂಡಿದ್ದೀರಿ. ಏನಂತಾರೆ ನಿಮ್ಮ ತಂದೆಯವರು ಮತ್ತು ಏನು ನಿಮ್ಮ ತಾಯಿ ಏನಂತಾರೆ? ಇಲ್ಲ ಸರ್, ಅದೇ ನಮ್ಮ ಸಾಧನೆ ನೋಡಿ ಫುಲ್ ಖುಷಿಯಾಗಿದೆ ಸರ್. ಹೌದಲ್ಲ. ನಿಮ್ಮ ನಮ್ಮ ಕುಟುಂಬಕ್ಕೆ ಏನಾರು ಒಂದು ಆಸರೆ ಆಗ್ತಾರೆ ಅನ್ನೋ ಅಂತ ಒಂದು ಧೈರ್ಯ ಬಂದಿದೆ. ಹೌದು ಸರ್. ಯಾಕಂದ್ರೆ ಮಕ್ಕಳನ್ನ ಎಜುಕೇಷನ್ ಕೊಟ್ಟು ಡಿಗ್ರಿ ಮುಗಿಸ್ಕೊಂಡು ಅವರೆಲ್ಲ ಎಜುಕೇಷನ್ ಗ್ರಾಜ್ಯುಯೇಷನ್ವರೆಗೆ ಎಲ್ಲ ಮಕ್ಕಳನ್ನ ಜೋಪಾನ ಮಾಡಿ ದೊಡ್ಡವ್ರು ಮಾಡಿ ಏನೋ ಮಗ ನಮ್ಮ ಕುಟುಂಬಕ್ಕೆ ಆಸರೆ ಆಗ್ತಾನೆ ಅಂತ ಒಂದು ಕನಸು ಕಾಣ್ತಾ ಇರ್ತಾರೆ. ಅಂಥದ್ರಲ್ಲಿ ನಮ್ಮ ತಂದೆ ಜೊತೆ ಒಂದು 8 ವರ್ಷ ಜಾಬ್ ಮಾಡ್ಬೇಕು ಅನ್ನೋ ಕನಸಿತ್ತು ಸರ್. ಹಾಂ ಸರ್. ಬಟ್ ಅದು ಏನೋ ಈಡೇರ್ತು ಅನ್ಸುತ್ತೆ ಸರ್. ವೆರಿ ಗುಡ್. ಹಾಂ, ಭಾಳ ಖುಷಿ ಅನಿಸ್ತದೆ. ಆಮೇಲೆ ಎಷ್ಟೋ ಜನ ಆಕಾಂಕ್ಷಿಗಳು ನಿಮ್ಮಂಥ ಅವರು ಏನಂದ್ರೆ ಎಷ್ಟೋ ಜನ ಆಕಾಂಕ್ಷಿಗಳು ಯಾವುದಾದ್ರು ಒಂದು ಜಾಬ್ ಅಂತೇಳಿ ಕನಸು ಕಾಣ್ತಾ ಇದ್ದಾರೆ. ಸೊ ಇಂಥ ಟೈಮಲ್ಲಿ ಒಂದೊಂದು ತಾವೆಲ್ಲ ಮಾದರಿ ಅಂತ ಹೇಳ್ಬೋದು. ಅದು ಕಲಬುರಗಿ ಜಿಲ್ಲೆ ಜೇವರ್ಗಿ ಅಲ್ಲ, ಆಲ್ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ ಅಂತ. ಅದರಲ್ಲಿ ತಾವೆಲ್ಲ ಇಲ್ಲಿ ಬಂದು ಒಂದು ಸಂಸ್ಥೆಗೆ ಬಂದು ಒಂದು ಮಾರ್ಗದರ್ಶನ ಪಡ್ಕೊಂಡಿದ್ರಿ ಮತ್ತು ಬೇರೆ ವಿದ್ಯಾರ್ಥಿಗಳಿಗೆ ಮಾದರಿ ಆಗಿದ್ರು ಅಂತ ಹೇಳ್ಬೋದು. ಈ ಕರೆಂಟ್ ಅಫೇರ್ಸ್ ಹೆಂಗೆ ಅಪ್ಡೇಟ್ ಮಾಡ್ಕೊಂಡ್ರಿ? ಕರೆಂಟ್ ಅಫೇರ್ಸ್ ಡೈಲಿ ನಾ ಪ್ರಜಾವಾಣಿ ಪೇಪರ್ ಓದ್ತೀವಿ. ಓಕೆ. ಡೈಲಿ ನ್ಯೂಸ್ ಪೇಪರ್ ಓದ್ತಿದ್ದೆ. ಹಾಂ ಹಾಂ. ಮಂತ್ಲಿ ಕೆಲವೊಂದು ಮ್ಯಾಗ್ಝಿನ್ ಇರ್ತಾವೆ ಸರ್, ಸ್ಪರ್ಧಾ ಸ್ಫೂರ್ತಿ ಆಗಿರ್ಬೋದು, ಬೇರೆ ಬೇರೆ ಮ್ಯಾಗ್ಝಿನ್ ಇರ್ತಾವೆ ಸರ್. ಬಟ್ ಅದ್ರ ಜೊತೆ ಒಂದು ಮ್ಯಾಗ್ಝಿನ್ ಇರ್ಬೇಕು ಸರ್. ಓಕೆ. ಏನಾದ್ರು ಒಂದು ರೆಗ್ಯುಲರ್ ನ್ಯೂಸ್ ಪೇಪರ್ ಸ್ಪರ್ಧಾ ಸ್ಫೂರ್ತಿ ಇರ್ತದೆ ಸರ್. ಓಕೆ. ನಾವು ಡೈಲಿ ನ್ಯೂಸ್ ಪೇಪರ್ ಓದಿದಾಗ ಪಾಯಿಂಟ್ಸ್ ಮಾಡ್ಕೊಂತ ಹೋಗ್ಬೇಕು ಸರ್, ಎಲ್ಲೆಲ್ಲಿ ಏನೇನು ಸಿಗ್ತಾವೆ. ಓಕೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದು ಎಲ್ಲ ಕಲೆಕ್ಟ್ ಮಾಡಿ ಒಂದು ಇದರಲ್ಲಿ ಬರೆದಿಟ್ಕೊಂಡು ಹೋಗ್ಬೇಕು. ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ಸ್ ಪಾಯಿಂಟ್ಸ್ ಮಾಡಿಕೊಂಡು. ನೀವು ಎಷ್ಟು ವರ್ಷದ ಕರೆಂಟ್ ಅಫೇರ್ಸ್ ಓದಿದ್ರಿ ಸರ್? ನಾನು 1 ಇಯರ್ ಮಿನಿಮಮ್ ಓದ್ತಿದ್ದೆ ಸರ್. ಎಕ್ಸಾಮ್ಗೆ 1 ಇಯರ್ ಮುಂಚೆ ಓದಿರ್ತಿದ್ದೆ ಸರ್. ಓಕೆ. ಬಟ್ ಆಮೇಲೆ ಈಗ ನೆಕ್ಸ್ಟ್ ಮತ್ತು ಯಾವುದಾದ್ರು ಜೊತೆಗೆ ಏನಾದರೂ ಎಕ್ಸಾಮ್ ಓದ್ತಾ ಇದ್ರ? ಇಲ್ಲ ಸರ್, ಇವಾಗೇನು ಕೆ ಎಸ್ ಕನ್ಫರ್ಮ್ ಆದರೆ ಸ್ಟಾರ್ಟ್ ಕಂಟಿನ್ಯೂ ಇದೆ ಸರ್, ಇನ್ನೂ ಬಿಟ್ಟಿಲ್ಲ ಸರ್ ಸ್ಟಡಿ. ಕೆ ಎಸ್ ಕನ್ಫರ್ಮ್ ಆದರೆ. ಓಕೆ, ಒಳ್ಳೆ ವಿಚಾರ ಅದು. ಬಟ್ ಏನಂದ್ರೆ ಈಗ ನೋಡ್ರಿ, ಎನಿ ಹೌ ಯು ಹಾವ್ ಪ್ರಿಪೇರ್ಡ್ ಅಲ್ಲ, ದಿಸ್ ಸಿಲಬಸ್ ವಿಲ್ ಹೆಲ್ಪ್ ಯು ಟು ಪ್ರಿಪೇರ್ ಫಾರ್ ಡಿಫ್ರೆಂಟ್ ಎಕ್ಸಾಮಿನೇಷನ್ಸ್. ಹಾಂ, ಇದೇ ಜನರಲ್ ಸ್ಟಡೀಸ್ ನಿಮಗೆ ಕೆ ಎಸ್ ಪರೀಕ್ಷೆ ಹೆಲ್ಪ್ ಆಗ್ತದೆ, ಇವನ್ನ ಎ ಎಸ್ ಇರ್ಬೋದು, ಬೇರೆ ಬೇರೆ ಎಕ್ಸಾಮಿನೇಷನ್ ಹೆಲ್ಪ್ ಆಗ್ತದೆ. ಅದು ಹೆಂಗೆ ಹೇಳಿದ್ರೆ ಒಂಥರ ಸ್ವಿಮ್ಮಿಂಗ್ ಇದ್ದಂಗೆ. ಒನ್ಸ್ ನೀವು ಇಫ್ ಯು ಲರ್ನ್ ಸ್ವಿಮ್ಮಿಂಗ್ ಯು ಕ್ಯಾನ್ ಸ್ವಿಮ್ ಹೆವರ್ ಯು ಲೈಕ್ ಅಂತ, ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಈಸ್ಬೋದು. ಹಂಗೆ ಗೆಟಿಂಗ್ ಮಾಸ್ಟ್ರಿ ಇನ್ ದ ಜನರಲ್ ಸ್ಟಡೀಸ್ ಏನಂದ್ರೆ ಈ ಬೇರೆ ಬೇರೆ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತದೆ. ಮತ್ತು ನಿಮ್ಮದೇ ಒಂದು ಉದಾಹರಣೆ, ಈಗ 3 ಪೋಸ್ಟ್ಗಳು ಆಗಲಿಕ್ಕೆ ಇನ್ನೂ ಇನ್ನೂ ಹುದ್ದೆಗಳು ಬರ್ತಾವೆ ನಿಮಗೆ. ನನಗೆ ಅನಿಸ್ತದೆ ನೀವು ಯಾವ್ದು ಅಟೆಂಡ್ ಮಾಡ್ತೀರಾ ಅದೇ ಹುದ್ದೆಗಳು ನಿಮ್ಗೆ ಸಿಕ್ಕೇ ಸಿಗ್ತದೆ ಅಂತ ನನಗೆ ಅನಿಸ್ತದೆ. ಎನ್ ಟಿ ಪಿ ಸಿ ಫಿಲಿಮ್ಸ್ ಆಯ್ತು ಸರ್ ಅದು. ಹೌದಾ? ಆರ್ ಆರ್ ಬಿ ಎನ್ ಟಿ ಪಿ ಸಿ. ಆರ್ ಆರ್ ಬಿದು? ಹಾಂ ಸರ್. ಹಾಂ ಹಾಂ ಹಾಂ. ನೋಡಿ, ಸ್ಟೇಷನ್ ಮಾಸ್ಟರ್ ಇದ್ದವಲ್ಲ ಸರ್. ಓಕೆ. ಫಿಲಿಮ್ಸ್ ಕ್ಲಿಯರ್ ಆಯ್ತು ಸರ್, ಬಟ್ ಮೇನ್ಸ್ ಅಟೆಂಡ್ ಮಾಡ್ತಿಲ್ಲ ಸರ್. ಓಕೆ. ಮತ್ತೆ ಇನ್ನು ಮತ್ತೆ ಬೇರೆ ಯಾವ್ದು ಎಕ್ಸಾಮ್ ಇದು ಮಾಡಿದ್ರೆ ಮತ್ತೆ ಯಾವ್ದು ವೇಟಿಂಗ್ ಇದ್ದೀನಿ ಏನಾದ್ರು? ಪಿ ಡಬ್ಲ್ಯೂ ಡಿ ಇದೆ ಸರ್. ಪಿ ಡಬ್ಲ್ಯೂ ಡಿ? ಹಾಂ ಸರ್. ಹಾಂ ಹಾಂ ಹಾಂ. ವೆರಿ ಗುಡ್. ಸೊ ಎನಿ ಹೌ ನೀವು ಏನಂದರೆ ಒಬ್ಬರು ಸಿವಿಲ್ ಇಂಜಿನಿಯರ್ ಆಗಿ ಮತ್ತು ಈ ಒಂದು ಟೆಕ್ನಿಕಲ್ ಫೀಲ್ಡ್ನಲ್ಲಿ ಒಂದು ಒಳ್ಳೆ ಹುದ್ದೆಯನ್ನು ಪಡ್ಕೊಂಡಿದ್ರಿ. ನೀವು ಅಸ್ಟೆಂಟ್ ಇಂಜಿನಿಯರ್ ಆಗಿದ್ರಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ಇದು ಪೊಲ್ಯೂಷನ್ ಎನ್ವೈರನ್ಮೆಂಟ್ ಆಫೀಸರ್ ಪೋಸ್ಟ್ ಆಗಿದೆ. ಒಟ್ಟಾರೆ ಏನಂದರೆ ನಿಮ್ಮಿಂದ ಭಾಳಷ್ಟು ಜನ ಏನಂದರೆ ನಮ್ಮ ಸರ್ಕಾರದಲ್ಲಿರುವಂಥ ವಿವಿಧ ಇಲಾಖೆಗಳಿಗೆ ಹೆಲ್ಪ್ ಆಗಲಿ ಮತ್ತು ನೀವು ಏನಂದರೆ ಬೇರೆ ವಿದ್ಯಾರ್ಥಿಗಳಿಗೆ ಮಾದರಿ ಆಗ್ತಾರೆ ಅನ್ನೋ ಅಂತ ಮಾತನ್ನು ಹೇಳ್ತೇನೆ. ನಾನು ಯು ಹ್ಯಾವ್ ಗಾಟ್ ಫಸ್ಟ್ ರ್ಯಾಂಕ್. ಎಸ್. ಅದು ಭಾಳ ಖುಷಿ ಕೊಡ್ತದೆ ನಮಗೆ. ಯಾಕಂದರೆ ಎಷ್ಟೋ ಜನರಿಗೆ ಕಾನ್ಫಿಡೆನ್ಸ್ ಇರ್ತಿರ್ಕಲ್ಲ, ಅಂಥದ್ರಲ್ಲಿ ನೀವು ಏನಂದರೆ ಫಸ್ಟ್ ರ್ಯಾಂಕ್ ಪಡಿತೀನಿ ಅನ್ನೋ ಅಂತ ಕಾನ್ಫಿಡೆನ್ಸ್ ಇದ್ದಿರಲ್ಲ. ಆ್ಯಂಡ್ ಎಷ್ಟೋ ಜನರಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತದೆ, ಇರೋದೇ 9 ಪೋಸ್ಟ್ ನಂದು ಹೆಂಗೆ ಆಗ್ತದೆ ಅನ್ನೋ ಅಂತ ವಿಚಾರ ಇರ್ತದೆ. ಬಟ್ ಒಟ್ಟಾರೆ ನಿಮ್ಮದು ಫಸ್ಟ್ ರ್ಯಾಂಕ್ ಬಂದಿದೆ ಈ ಹುದ್ದೆ ಇದರಲ್ಲಿ, ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ. ಈಗ ನೀವು ಎಕ್ಸಾಮಿನೇಷನ್ಸ್ ಎಲ್ಲ ಪ್ರಿಪೇರ್ ಆಗ್ತಾ ಇದ್ರಿ. ಸೊ ಟೈಮ್ ಟೇಬಲ್ ಹೇಗೆ ನೀವು ಮ್ಯಾನೇಜ್ ಮಾಡಿದ್ರಿ, ಹೆಂಗೆ ಟೈಮ್ ಟೇಬಲ್ ಹಾಕೊಂಡಿದ್ರಿ, ನಿಮ್ಮ ದಿನನಿತ್ಯ ಚಟುವಟಿಕೆಗಳು ಹೆಂಗೆ ಇರ್ತಿತ್ತು ಅಂತ? ಇಲ್ಲ ಸರ್, ನಂದು ಡೈಲಿ ರುಟೀನ್ ಲೈಬ್ರರಿ ಸರ್ ಮೇನ್. ಲೈಬ್ರರಿ ಸ್ಟಡಿ ಮಾಡಿದ್ದೆ. ಲೈಬ್ರರಿಲಿ ಓದ್ತಾ ಇದ್ದೆ. ಹೌದು ಸರ್. ನಾನು ಬೆಳಿಗ್ಗೆ 9 ಗಂಟೆ ಲೈಬ್ರರಿ ಹೋಗ್ತಿದ್ದೆ ಸರ್. ಹೌದಾ? ಹಾಂ ಸರ್, ನಾವು ಇಂಜಿನಿಯರ್ ಸ್ಟೂಡೆಂಟ್ಸ್ ಕಾಮನ್ ಆಗಿ ಲೇಟ್ ನೈಟ್ ಸ್ಟಡಿ ಸರ್ ನಮ್ಮದು. ಹೌದಾ? ನಾವು ಬೆಳಿಗ್ಗೆ 9 ಗಂಟೆ ಇಲ್ಲ 10 ಗಂಟೆ ಸ್ಟಾರ್ಟ್ ಮಾಡಿದ್ದೆ ಸರ್ ನಾನು ಸ್ಟಡಿ. 10 ಗಂಟೆಯಿಂದ 2 ಗಂಟೆವರೆಗೂ ಸ್ಟಡಿ ಮಾಡ್ತಿದ್ದೆ. 2 ಗಂಟೆಯಿಂದ 4 ಗಂಟೆ ರೆಸ್ಟ್ ಮಾಡ್ತಿದ್ದೆ ಸರ್.
ನೈಟ್ ಸರ್ 10 ಗಂಟೆ ಬಂದು 2 ಗಂಟೆವರೆಗೂ ಸ್ಟಡಿ ಮಾಡಿದೆ ಸರ್. ಹೌದಾ, ನೋಡಿ ವೆರಿ ಗುಡ್. ಕೆಲವೊಂದು ಅಭ್ಯರ್ಥಿಗಳಿಗೆ ಅದು ಏನಂದ್ರೆ ನೈಟ್ ಸ್ಟಡಿ ಮಾಡೋದು ಕೆಲವೊಬ್ಬರಿಗೆ ಇಷ್ಟ ಆಗ್ತದೆ ಸರ್. ಬಟ್ ಅದೇ ನಮ್ಮ ಇಂಜಿನಿಯರ್ಸ್ ಕಾಮನ್ ಎಲ್ಲರಿಗೂ ನೈಟ್ ಸ್ಟಡಿ ಲೈಕ್ ಆಗುತ್ತೆ ಸರ್. ವೆರಿ ಗುಡ್. ಬಟ್ ನಾವೆಲ್ಲ ನೈಟ್ ಸ್ಟಡಿ ಮಾಡೇ ಕ್ಲಿಯರ್ ಆಗಿ ಆದ್ರೆ ಸರ್, ಎಫ್ ಸಿ ಡಿ ಸರ್ ನಮ್ದು, ಅಲ್ಲಾದ್ರೂ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ನಾವು. ವೆರಿ ಗುಡ್ ನೋಡಿ, ಅದು ಹೆಲ್ಪ್ ಆಗಿ ಆಗ್ತದೆ ಆಗುತ್ತೆ ಸರ್. ಆ ವರ್ಕ್ ಕಲ್ಚರ್ ಹಂಗಿತ್ತಂದ್ರೆ ಹೌದು ಸರ್, ಇದೇನು ನಮಗೆ ಹೆವಿ ಅನ್ಸಲ್ಲ. ಬಟ್ ಒಟ್ಟಾರೆ ನೋಡ್ರಿ, ಯು ಹ್ಯಾವ್ ಪ್ರೂವ್ಡ್ ಯುವರ್ ಮೆಟಲ್ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಅರ್ಲಿ ಮಾರ್ನಿಂಗ್ ಸ್ಟಡಿ ಲೈಕ್ ಆಗುತ್ತೆ ಸರ್. ಅರ್ಲಿ ಮಾರ್ನಿಂಗ್? ಹಾಂ ಸರ್. ಬಟ್ ನಮಗೆ ಬೆಳಿಗ್ಗೆ ಹೇಳೋಕ್ಕಾಗಲ್ಲ ಸರ್, ಕಷ್ಟ ಅಂತೇಳಿ ನಾವು ಲೇಟ್ ನೈಟ್ ಸ್ಟಡಿ ರೂಢಿ ಹಾಕೊಂಡಿದ್ದೆವು. ಓಕೆ, ನೈಟ್ 2 ಗಂಟೆವರೆಗೂ ಸ್ಟಡಿ ಮಾಡಿದೆ ಸರ್. ಓಕೆ, ನೀವೆಲ್ಲ ನೈಟ್ ಸ್ಟಡಿ ಮಾಡೋದು ಅಂದ್ಬಿಟ್ಟು ನನಗೂ ನೆನಪಾಗ್ತದೆ, ವಿ ಇಂಜಿನಿಯರಿಂಗ್ ಕಾಲೇಜ್ನಂದು. ನಾನು ನೈಟ್ ಔಟ್ ಎಲ್ಲ ಸ್ಟಡಿ ಮಾಡೋದು ಅದೆಲ್ಲ ನೆನಪಾಗ್ತದೆ. ಮತ್ತು ನಿಮಗೆ ನಾನು ವರ್ಕ್ ಮಾಡಬೇಕಂತ ನನಗೂ ಅನಿಸ್ತಾ ಇದೆ ಈಗ. ಓಕೆ, ಬಟ್ ಈಗ ನೋಡಿ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸ್ಟೂಡೆಂಟ್ಸ್. ಕೆಲವೊಬ್ಬರಿಗೆ ಅರ್ಲಿ ಮಾರ್ನಿಂಗ್ ಹೇಳ್ತಾರೆ, ಕೆಲವೊಬ್ಬರು ಲೇಟ್ ನೈಟ್ ಸ್ಟಡಿ ಮಾಡ್ಕೋತಾರೆ, ಕೆಲವೊಬ್ಬರು ನೈಟ್ ಸ್ಟಡಿ ಮಾಡ್ತಾರೆ ಕಂಪ್ಲೀಟ್. ಬಟ್ ಅದು ಮೇ ನಾಟ್ ಬಿ ಗುಡ್, ಯಾಕಂದ್ರೆ ಹೆಲ್ತ್ ಸರಿ ಉಳಿದಲ್ಲ, ಸಫಿಷಿಯಂಟ್ ಸ್ಲೀಪ್ ಆಗಬೇಕಾಗ್ತದೆ, ಎಡಿಕ್ಯುಟ್ ಸ್ಲೀಪ್ ಇರಬೇಕು, ಆಮೇಲೆ ಅಂದ್ರೆ ರೆಸ್ಟ್ ಬೇಕು ಸರ್. ಕೆಲವೊಬ್ಬರು 2 ಗಂಟೆ ತರ ಸ್ಟಡಿ ಮಾಡಿ ಬೆಳಿಗ್ಗೆ 6 ಗಂಟೆ ಲೈಬ್ರರಿ ಬರ್ತಾರೆ ಸರ್, ಅದು ಆಗ್ಬಾರ್ದು. ಅದು ಆಗ್ಬಾರ್ದು, ಹೌದು. ಅಟ್ ಲೀಸ್ಟ್ 5 to 6 hours ಗ್ಯಾಪ್ ಇರಬೇಕು ಸರ್. ಹೌದು, ಮಿನಿಮಮ್ ನೋಡ್ರಿ 6 hours, ಮಿನಿಮಮ್ 6 to 7 hours ಅದು ನಿದ್ದೆ ಆಗಿತ್ತಂದ್ರೆ ಏನು ಅವರು ಸ್ಟಡಿ ಓದ್ತಾರೆ ಅದೆಲ್ಲಾನು ಅವ್ರಿಗೆ ಫೀಡ್ ಆಗ್ತದೆ. ಸುಮ್ಮನೆ ಎಲ್ಲರೂ ಓದ್ತಾರಂತೇಳಿ, ಎಲ್ಲರೂ ಓದ್ತಾರೆ ಅಂತಕೊಂಡು ಸ್ಟಡಿ ಮಾಡ್ಬಾರ್ದು. ಹೌದು ಹೌದು. ಸೊ ಆರೋಗ್ಯ ಹೆಂಗೆ ಕೊಂಡ್ರಿ ಈ ಟೈಮಲ್ಲಿ ಸರ್? ಫುಡ್ ಚೆನ್ನಾಗಿ ಚಲೋ ಮೆಸ್ ಉಟ್ಕೊಂಡು ಫುಡ್ ಇತ್ತು ಸರ್ ನಮ್ದು. ಹೌದಾ? ಹಾಂ ಹಾಂ ಸರ್. ಓಕೆ, ರೂಮ್ ಮಾಡಿದ್ದೇವೆ ಸರ್ ನಾವು, ಪಿಜಿ ಮಾಡಿಲ್ಲ. ಹಾಂ ಹಾಂ ಹಾಂ, ರೂಮ್ ಮಾಡ್ಕೊಂಡಿದ್ದೇವೆ ಸರ್. ಓಕೆ, ಮತ್ತು ರೂಮ್ಮೇಟ್ಸ್ ಎಲ್ಲ ಹೇಗೆ, ಅವ್ರು ಏನು ಮಾಡ್ತಾ ಇದ್ದಾರೆ ಸರ್? ಅವರು PSI ಪ್ರಿಪೇರ್ ಆಗ್ತಿದೆ ಸರ್. PSI ಪ್ರಿಪೇರ್ ಆಗ್ತಿದ್ದಾರೆ ಸರ್. ಕೆಲವೊಬ್ಬರು AE ಪ್ರಿಪೇರ್ ಆಗ್ತಿದ್ದಾರೆ. ಓಕೆ, ಅವರು ನಮ್ಮ ಜೊತೆ ಸೆಲೆಕ್ಟ್ ಆಗಿಲ್ಲ ಸರ್. ಬಟ್ ಇವಾಗ PWD ಹೋಪ್ಸ್ ಇದೆ ಸರ್ ಅವ್ರದ್ದು. ಹಾಂ ಹಾಂ ಹಾಂ, ನೀವು ಈಗ ಸೆಲೆಕ್ಟ್ ಆಗಿರೋದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿರ್ತದೆ. ಹೌದು ಸರ್, ನಮ್ಮ ಜೊತೆ ಇದ್ದವರು 3 ಪೋಸ್ಟ್ ಆಗಿರೋದು ನಾವು ಯಾಕಾಗಲ್ಲ ಅಂತೇಳಿ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ಅವ್ರ. ಓಕೆ, ಹಾಂ ಹಾಂ, ಒಳ್ಳೆ ವಿಚಾರದ. ಮತ್ತು ತಾವು ಹೆಂಗೆ ಇದು ಎಲ್ಲ ಕಾನ್ಫಿಡೆನ್ಸ್ ಹೆಂಗೆ ಕಾಕೊಂಡ್ರಿ ನೀವು, ಹೆಂಗೆ ಮತ್ತು ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆದಾಗ ಏನು ಮಾಡ್ತಿದ್ರಿ ನೀವು ಸರ್? ಕೆಲವೊಂದು ಮೋಟಿವೇಷನ್ ವಿಡಿಯೋ ನೋಡ್ತಿದ್ದೆ ಸರ್. ಓಕೆ, ನಿಮಗೆ ಯಾವಾಗ ಏನಾದರೂ ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಅನಿಸ್ತಾ ಇತ್ತಂದ್ರೆ ಮತ್ತು ಅವಾಗ ನಿಮ್ಮ ಬೇರೆ ಬೇರೆ ಮೋಟಿವೇಷನಲ್ ವಿಡಿಯೋಸ್ ನೋಡ್ತಿದ್ರಿ, ಕೆಲವೊಂದು ಯಾವುದೋ ಥಾಟ್ಸ್ ಇದ್ದರೆ ಲೈಕ್ ಆಗುತ್ತೆ ಸರ್ ಮೋಟಿವ್. ಸೊ ಬಾಡಿಗೆ ಹೆಂಗೆ ಫುಡ್ ಕೊಡ್ತೀವಿ ಹೆಂಗೆ ಮೈಂಡಿಗೆ ಫುಡ್ ಕೊಡ್ಬೇಕಲ್ಲ. ಹೌದು ಸರ್. ಹೌದಲ್ಲ, ಆಲ್ವೇಸ್ ಬಾಡಿ ರಿಕ್ವೈರ್ಸ್ ಫುಡ್. ಹೌದು ಸರ್. ಸೊ ನಿಮ್ಮ ಮೈಂಡ್ಗೂ ನಾವು ಆಲ್ವೇಸ್ ಏನಾದ್ರೂ ಒಳ್ಳೆ ಥಾಟ್ಸ್ಗಳು ಒಳ್ಳೆ ಯೋಚನೆಗಳು ಕೊಡ್ತಾ ಹೋದಂದ್ರೆ ಸೊ ಎಷ್ಟು ಸಾಮರ್ಥ್ಯ ಅಂತ ಹೇಳಕ್ಕೆ ಸಾಧ್ಯನಿಲ್ಲ. ಹೌದು ಸರ್. ಇಲ್ಲ ಸರ್, ತಾವು ಹೇಳ್ತಾರ ಸೆಲ್ಫ್ ಕಾನ್ಫಿಡೆನ್ಸ್ ಪ್ಲಸ್ ಕಮಿಟ್ಮೆಂಟ್ ಅಂದ್ರಲ್ಲ ಸರ್, ಕಮಿಟ್ಮೆಂಟ್ ಇದ್ರೆ ಏನಾದರೂ ಸಾಧನೆ ಮಾಡ್ಬೋದು ಸರ್. ಹೌದು, ಕಮಿಟ್ಮೆಂಟ್ ಅನ್ನೋ ವರ್ಡ್ ನಮ್ಮ ಹತ್ರ ಇರ್ಬೇಕು ಸರ್ ಅದು. ಹೌದು, ಆಲ್ವೇಸ್ ಅದು. ಯಾಕಂದ್ರೆ ಇದನ್ನ ಸಾಧಿಸ್ತೀನಿ ಅಂತಿದ್ದಾರೆ ಏನಾದರೂ ಮಾಡಿ ಸಾಧಿಸ್ಬೋದು ಸರ್. ಹೌದು, ನಮಗೆ ಏನಂದ್ರೆ ಕೊರತೆಗಳೇ ಸಾಧನೆಗಳಾಗಬೇಕು ಅಂತ ಒಂದು ಮಾತಿದೆ. ನಮಗೆ ಏನು ಇಲ್ಲಲ್ಲ ಅದನ್ನು ಪಡ್ಕೋಬೇಕು ಫಸ್ಟ್. ಕೊರತೆಗಳೇ ಸಾಧನೆಗಳಾಗಬೇಕು ಅನ್ನೋಂಥ ಒಂದು ವಿಚಾರ ಇದೆ. ಮತ್ತು ಒಟ್ಟಾರೆ ಏನಂತಂದ್ರೆ ಆ ಕನ್ಸಿಸ್ಟೆಂಟ್ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅಷ್ಟು ತಾಳ್ಮೆಯಿಂದ 2 ವರ್ಷದವರೆಗೆ ತಾಳ್ಮೆಯಿಂದ ಇಟ್ಕೊಂಡು ಇಷ್ಟೆಲ್ಲ ಪ್ರಿಪೇರ್ ಮಾಡಿದಿರಿ. ಮತ್ತು ಹೊರಗಡೆ ಭಾಳಷ್ಟು ಅಟ್ರಾಕ್ಷನ್ಸ್ ಅದ, ನಿಮ್ಗೆ ಗೊತ್ತದ, ಮೈಂಡ್ ಡೈವರ್ಟ್ ಆಗಲಿಕ್ಕೆ ಸಾಕಷ್ಟು ಅಟ್ರಾಕ್ಷನ್ಸ್ ಇದಾವೆ. ಸೊ ಇವತ್ತು ಫ್ರೆಂಡ್ಸ್ ಇರ್ಬೋದು ಅಥವಾ ಮತ್ತು ಬೇರೆ ಬೇರೆ ಫಿಲ್ಮ್ಸ್ ಬಂದಿರ್ತದೆ, ಅದೆಲ್ಲನೂ ಹಿತವಾಗಿ ಮತ್ತು ಮಿತವಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಸಾಧನೆ ಮಾಡಿದರೆ ಅದೊಂದು ಖುಷಿ ಕೊಡ್ತದೆ. ಸೊ ಮತ್ತು ನಿಮ್ದೆಲ್ಲ ಬ್ಯಾಕ್ಗ್ರೌಂಡು ನೋಡ್ರಿ, ನೀವು ತಂದೆಯವರು ಸ್ಕೂಲ್ ಟೀಚರ್ ಇದ್ದಾರೆ, ಅದೆಲ್ಲ ಕಲ್ಚರ್ ನಿಮ್ಗೆ ಹೆಲ್ಪ್ ಆಗಿ ಆಗ್ತದೆ. ಆ ವರ್ಕ್ ಕಲ್ಚರು, ಮನೆಯ ಸಂಸ್ಕೃತಿ ಇರ್ಬೋದು, ಮತ್ತು ನಿಮ್ದು ಇಲ್ಲಿ ಧಾರವಾಡ ಬಂದ ತಕ್ಷಣ ಇಲ್ಲಿ ಒಂದು ಸಂಸ್ಕೃತಿ, ಒಟ್ಟಾರೆ ನಿಮ್ಮ ಒಂದು ಸಾಧನೆ ಮಾಡಲಿಕ್ಕೆ ಅವೆಲ್ಲ ಕಾಂಟ್ರಿಬ್ಯೂಷನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಈ ಸಂಸ್ಥೆದ ಅಟ್ಮಾಸ್ಫಿಯರ್ ಹೇಗೆ ಅನಿಸ್ತು ತಮಗೆ? ತಾವೆಲ್ಲ ನಿಮ್ಗೆ ಇಲ್ಲಿ ಬಂದಿದ್ದಿರಲ್ಲ, ಇಲ್ಲಿ GS ಹೆಲ್ಪ್ ಆಗಿದೆ ಇಲ್ಲೇ ಸರ್. ಹೌದಲ್ಲ? ಹೌದು ಸರ್. ಈ ಇನ್ಸ್ಟಿಟ್ಯೂಟ್ ಬಂದ ತಕ್ಷಣ ನನಗೆ GS ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರ್. ಓಕೆ, ಅಂದರೆ ಕೆಲವೊಂದು ಎಕ್ಸಾಮಲ್ಲಿ GS ಹೈಯೆಸ್ಟ್ ಸರ್. ಹೌದಾ? ಅಷ್ಟು ಇಂಜಿನಿಯರ್ ಆಗಿರ್ಬೋದು. ಹಾಂ ಹಾಂ, GS ನ ಹೈಯೆಸ್ಟ್ ಇದೆ. ಹಾಂ ಸರ್, ಜನರಲ್ ಸ್ಟಡಿ ಹೈಯೆಸ್ಟ್ ಇರೋದು. ಓಕೆ, GS ಹೆಲ್ಪ್ ಆಗಿದೆ ಸರ್ ಸಿಕ್ಕ. ನೀವೇನು ಮಟೀರಿಯಲ್ಸ್ ಪ್ರೊವೈಡ್ ಮಾಡ್ತಿರಲ್ಲ ಸರ್, NCERT ಆಗಿರ್ಬೋದು. ಹೌದು ಹೌದು, ಸ್ಟಡಿ ಮಟೀರಿಯಲ್ಸ್ ಎಲ್ಲ ಕೊಡ್ತಾರೆ. ಸ್ಟಡಿ ಮಟೀರಿಯಲ್ ಇಯರ್ ಬುಕ್ ಆಗಿರ್ಬೋದು, ಅದು ಕ್ಲಾಸಿಕ್ ಇಯರ್ ಬುಕ್, ಕ್ಲಾಸಿಕ್ ಇಯರ್ ಬುಕ್ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ಸರ್. ಓಕೆ, ಬಟ್ ಏನಿಲ್ಲ, ಅದು ಹಸಿವೆ ಯಾರಿಗೈತೆ ಅವ್ರಿಗೆ ಅದು ಫಲ ಕೊಡ್ತದೆ. ಹೌದು ಸರ್. ಹೌದಲ್ಲ, ಏನಾದ್ರು ಮಾಡ್ಬೇಕಂತವ್ರಿಗೆ ಅದು ಆಲ್ವೇಜ್ ಒಂದು ಫಲ ಕೊಡ್ತದೆ. ಸೊ ಆಮೇಲೆ ಒಳ್ಳೆ ಸ್ನೇಹಿತರು ಇರಬೇಕು, ಸಂಘ ದೋಷ ಅಂತ ಹೇಳ್ತೀವಿ ನಾವು, ಒಳ್ಳೆ ಸಹವಾಸ ಇರಬೇಕು, ಸಜ್ಜನರ ಸಂಘ ಹೆಜ್ಜೆನ ಸಹಿತ ಒಳ್ಳೆ ಫ್ರೆಂಡ್ಸು, ಒಳ್ಳೆ ಸೀರಿಯಸ್ ಫ್ರೆಂಡ್ಸ್ ಇದ್ರೆ ಎಲ್ಲರೂ. ಎಷ್ಟೋ ಜನ ನೋಡಿದ್ದೀನಿ, ಎಷ್ಟೋ ಜನ KS ಆಗಲಿ, IAS ಆಗಲಿ, PS ಆಗಲಿ, ಫ್ರೆಂಡ್ ಸರ್ಕಲ್ಸ್ ಎಲ್ಲ ಒಳ್ಳೆ ಒಂದು ಸರ್ಕಲ್ ಇತ್ತಂದ್ರೆ ಅವರೆಲ್ಲರೂ ಅಪಾಯಿಂಟ್ಮೆಂಟ್ ಆಗಿ ಹೋಗ್ತಾರೆ. ಒಬ್ಬರು ಅಪಾಯಿಂಟ್ಮೆಂಟ್ ಆದ್ರೆ ಸಾಕು, ಇನ್ನೊಂದು 6 ತಿಂಗಳಿಗೆ ಇನ್ನೊಬ್ಬರು ಅಪಾಯಿಂಟ್ಮೆಂಟ್ ಆಗ್ತಾರೆ. ಹೌದು ಸರ್. ಸೊ ಆ ಒಂದು ಅಟ್ಮಾಸ್ಫಿಯರ್ ಬಂದುಬಿಟ್ಟಿರ್ತದೆ. ಸರ್ಕಲಲ್ಲಿ ಒಂದು ಸುಮಾರು 4 ಜನ PSI ಆದ್ರೆ ಸರ್ ನಮ್ಮ ಸರ್ಕಲಲ್ಲಿ. ನೋಡಿ, ವೆರಿ ಗುಡ್.
ಒಟ್ಟಾರೆ ಏನಂದರೆ ತಾವು ಒಂದು ಈ ಒಂದು ಫಸ್ಟ್ ರ್ಯಾಂಕ್ ಪಡ್ಕೊಂಡು ಭಾಳ ಒಂದು ವಿಶೇಷವಾಗಿ ಸಾಧನೆ ಮಾಡಿದಿರಿ, ಭಾಳ ಖುಷಿ ಅನಿಸಿದೆ. ಎಲ್ಲ ನಮ್ಮ ಕ್ಲಾಸಿಕ್ ಎಜುಕೇಷನ್ನ ವೀಕ್ಷಕರಿಗೆ ನೀವು ಒಬ್ಬರು ಮಾದರಿ ಅಂತ ಹೇಳ್ಬೋದು. ನಿಮ್ಮಂಥ ಎಷ್ಟೋ ಜನ ಯುವಕರು ಇವತ್ತು ಕನಸು ಕಾಣ್ತಾ ಇದ್ದಾರೆ. ಸೊ ಹೀಗಾಗಿ ಒಟ್ಟಾರೆ ಏನಂದರೆ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಏನಂದರೆ ಒಂದು ವಿಶೇಷ ವಾಹಿನಿಗೆ ಬಂದು ತಮ್ಮ ಸಂದರ್ಶನವನ್ನು ಹಂಚ್ಕೊಂಡಿದ್ದೀರಿ, ಭಾಳ ಖುಷಿಯಾಗಿದೆ. ನಿಮ್ಮಂಥ ಏನಂದರೆ ಒಂದು ಯುವಕರು ಸಾಕಷ್ಟು ಜನ ಇವತ್ತು ಸ್ಟೇಟ್ನಲ್ಲಿದ್ದಾರೆ, ಅವರೆಲ್ಲ ಬೇರೆ ಬೇರೆ ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ತಾವು ಹೀಗೆ ನೀವು ಒಂದು ವಿಶೇಷವಂಥ ಸಾಧನೆ ಮಾಡ್ಬೋದು ಅನ್ನೋಂಥ ವಿಚಾರ. ನಿಮಗೆ ಸಂತೋಷ್ ಕುಮಾರ್ ಬಿರಾದ್ರ ಅನ್ನೋಂಥ ಒಬ್ಬರು ವ್ಯಕ್ತಿ ನಿಮಗೆ ಮಾದರಿ ಅಂತ ಹೇಳ್ಬೋದು. ಸೊ ಮುಂಬರುವ ದಿನಗಳಲ್ಲಿ ತಾವು ಸಹಿತ ಒಂದಿಲ್ಲ ಒಂದು ಹುದ್ದೆಯಲ್ಲಿ ಸೆಲೆಕ್ಟ್ ಆಗ್ತೀರಿ ಅನ್ನೋಂಥ ಒಂದು ವಿಚಾರನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಿರಾಮ ನೀಡೋಣ. ಥ್ಯಾಂಕ್ ಯು. Thank you.